ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ತಿರುಗುಬಾಣದ ಅತಿಥಿ ನೇತ್ರಾವತಿ ರಕ್ಷಣಾ ಸಮಿತಿ ಸಂಚಾಲಕರಾಗಿರ್ತಕ್ಕಂತಹ ದಿನಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೇತ್ರಾವತಿ ರಕ್ಷಣಾ ಸಮಿತಿ, ನಿಮ್ಮ ಮುಖ್ಯ ಉದ್ದೇಶಗಳೇನು? ಭಾಳ ಸಿಂಪಲ್ ಆಗಿ ಹೇಳ್ಬೋದೇನೋ, ನೇತ್ರಾವತಿಯನ್ನು ರಕ್ಷಣೆ ಮಾಡೋದೇ ನಮ್ಮ ಉದ್ದೇಶ ಅಂತ, ಅದರ ಒಂದು ವಿಶ್ಲೇಷಣೆ ಬೇಕಾಗಿದೆ. ಯಾವ ರೀತಿ ನಿಮ್ಮ ಹೋರಾಟ? ನೇತ್ರಾವತಿ ರಕ್ಷಣಾ ಸಂಯುಕ್ತ ಸಮಿತಿ ಅಂತಕ್ಕಂಥದ್ದು ಜಿಲ್ಲೆಯಲ್ಲಿ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ. ಇವರೆಲ್ಲರನ್ನು ಒಂದು ಕಡೆಯಲ್ಲಿ ಜೋಡಿಸಬೇಕನ್ನೋ ದೃಷ್ಟಿಯಲ್ಲಿ ಈ ಸಮಿತಿ ಮಾಡಿರುವಂಥದ್ದು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಸೊ ಎಲ್ಲರನ್ನು ಕೂಡ, ಇದುವರೆಗೆ ಹೋರಾಟ ಮಾಡಿದವರೆಲ್ಲರನ್ನು ಕೂಡಿಸಿ ಒಟ್ಟಿಗೆ ಸೇರಿಸುವುದು ನಿಮ್ಮ ಜಾತಿ ಮತ ಧರ್ಮ ಇಲ್ಲದೆ ಎಲ್ಲರನ್ನು ಕೂಡಿಸಿ ಮಾಡಿರ್ತಕ್ಕಂಥ, ಅದು ಕೂಡ ವಿಜಯ್ ಕುಮಾರ್ ಶೆಟ್ಟರ ಒಂದು ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಒಂದು ಸಮಿತಿ. ನೇತ್ರಾವತಿ ಹೋರಾಟವನ್ನು ಮೊದಲಿಗೆ ಆರಂಭಿಸಿದವರು ಯಾರು? ವಿಜಯ್ ಕುಮಾರ್ ಶೆಟ್ಟರೆ. ಪ್ರಥಮವಾಗಿ ಬಂಟ್ವಾಳದಲ್ಲಿ ನಮ್ಮ ಸುಬ್ರಹ್ಮಣ್ಯಸಿಯವರು ಪೂಜೆ ಮಾಡೋದರ ಮೂಲಕ ಪ್ರಾರಂಭವಾಗಿರ್ತಕ್ಕಂಥ ಡಾಕ್ಟರ್ ನಿರಂಜನ್ ರೈ ಅಂದ್ರೆ ಯಾರು? ಹಾಗಾದ್ರೆ ನಿರಂಜನ್ ರೈ ಅವರು ನಂತರ ಮಾಡಿರ್ತಕ್ಕಂಥದ್ದು. ಉಪ್ಪಿನಂಗಡಿಯಲ್ಲಿ ಹೋರಾಟದಲ್ಲಿ ಇರ್ತಕ್ಕ ನಾವು ಕೂಡ ಇದ್ದೇವೆ ಅದರಲ್ಲಿ. ಪ್ರಯತ್ನ ಏನಾದ್ರೂ ಮಾಡ್ತಾ ಇದ್ದೀರಾ ಹೇಗೆ? ಮೊದಲಿಗೆ ಇದರ ಪರವಾಗಿ ಧ್ವನಿ ಎತ್ತಿದವರು ಅಥವಾ ನೇತ್ರಾವತಿ ತಿರುವು ಯೋಜನೆ ವಿರುದ್ಧವಾಗಿ ಧ್ವನಿ ಎತ್ತಿದವರು ನಿರಂಜನ್ ರೈ ಅನ್ನುವಂತಹ ಮಾತಿದೆ. ನಿರಂಜನ್ ರೈ ಅವರು ಧ್ವನಿ ಎತ್ತಿರ್ತಕ್ಕಂಥದ್ದು ಮೊದಲಲ್ಲ, ಹೋರಾಟಗಾರರಂತೂ ಖಂಡಿತ ಹೌದು. ಅವರು ಮಾಡಿರ್ತಕ್ಕಂಥ ಹೋರಾಟ ಉಪ್ಪಿನಂಗಡಿದ್ರು, ಅದರಲ್ಲಿ ಕೂಡ ನಮ್ಮದು ಕೂಡ ನಾವು ಹೋರಾಟಗಾರ, ನಾವು ಕೂಡ ಅವರ ಜೊತೆ ಇದ್ದೇವೆ. ಸಮಿತಿಯಲ್ಲಿ ಕೂಡ ಅವರಿದ್ದಾರೆ. ನಿರಂಜನ್ ರೈ ನಮ್ಮ ಸಮಿತಿಯಲ್ಲಿ ಎಷ್ಟು ಕಾರ್ಯಕ್ರಮ ಆಗಿದೆ, ನಿರಂಜನ್ ರೈ ಅವರು ಬಂದಿದ್ದಾರೆ, ದಿನೇಶ್ ಹೊಲ್ಲರ್ ಅವರು ಬಂದಿದ್ದಾರೆ, ನಾವೆಲ್ಲರೂ ಒಂದೇ ಒಗ್ಗಟ್ಟಾಗಿ. ಈಗ ನಿಮ್ಮೊಟ್ಟಿಗೆ ಇದ್ದಾರೆ ನಿರಂಜನ್ ರೈ? ಇದ್ದಾರೆ, ಈಗಲೂ ಇದ್ದಾರೆ. ಸೊ ಕೇವಲ ಮಾತಿಗೆ ಹೇಳ್ತಾ ಇದ್ದೀರಾ ಅಥವಾ ನಿಜಕ್ಕೂ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇಲ್ಲ? ಮಾತಿಗಿಲ್ಲ. ನಿನ್ನೆ ನಮ್ಮದು ಉಪವಾಸ ಸತ್ಯಾಗ್ರಹ ಆಗುವ ಮೊದಲು ಸರ್ಕಿಟ್ ಹೌಸ್ನಲ್ಲಿ ಇದಾಗಿದೆ, ದಿನೇಶ್ ಹೊಲ್ಲರ್ ಬಂದಿದ್ದಾರೆ. ಅಲ್ಲ, ಎಷ್ಟಾದ್ರೂ ಕೂಡ ಅಷ್ಟಕ್ಕಷ್ಟೇ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಅಷ್ಟಕ್ಕಷ್ಟೇ ಇರತಕ್ಕಂತಹ ನಿಮ್ಮ ಅಷ್ಟಕ್ಕಷ್ಟೇ ಹೇಳುವುದು ಹೋರಾಟಗಾರರ ನಡುವೆ ಅಲ್ಲ, ಅಷ್ಟಕ್ಕಷ್ಟೇ ಅಂತಕ್ಕಂಥದ್ದು ಜಿಲ್ಲೆಯ ಜನತೆಯ ಭಾವನೆಗಳು, ಜಿಲ್ಲೆಯಲ್ಲಿರ್ತಕ್ಕಂಥ ಆ ರಾಜಕೀಯ ವ್ಯಕ್ತಿಗಳ ಒಂದು ಜಂಜಾಟ ಇದು. ಇವತ್ತು ನೇತ್ರಾವತಿ ಹೋರಾಟವನ್ನು ಕ್ಷೀಣ ಮಾಡಿದೆ ಹೊರತು ಹೋರಾಟಗಾರರಲ್ಲಿ. ನೀವೇ ಹೇಗೆ ಹೇಳ್ತಾ ಇದ್ದೀರಾ, ಒಟ್ಟಾರಾಗಿ ನಿಮ್ಮಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಂದ ಇವತ್ತು ಕೆಲವರಿಗೆ ನಿರಾಶೆ ಮೂಡ್ತು? ನಮ್ಮಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗಲ್ಲ. ಈಗ ನಿರಂಜನ್ ರೈ ಅವರು, ದಿನೇಶ್ ಹೊಲ್ರರ್ ಇರ್ಬೋದು, ಯಾರಿಗೆ ಹೋರಾಟ್ರಿ, ಜನರಿಗೆ ಬೇಡ ನಮ್ಗೆ ಹಾಕ್ರಿ ಅಂತ ನನ್ನ ಹತ್ರ ಹೇಳಿದ್ದಾರೆ. ನಾವು ಹೇಳ್ತಕ್ಕಂಥದ್ದು ಅವ್ರ ಹತ್ರ ಹೋರಾಟಗಾರರಾಗಲಿ ನಾವು ಬಿಡಬಾರ್ದು. ಎಲ್ಲಿ ತನಕ ಹೋರಾಟ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ತನಕ ನಾವು ಹೋರಾಟ ಮಾಡಲೇಬೇಕು. ಸೊ ನಿರಂಜನ್ ರೈ ಅವರು ತಮ್ಮ ಪ್ರಕಾರ ನಿಮ್ಮ ಹತ್ರ ಬಂದು ಇನ್ನು ಮುಂದೆ ಹೋರಾಟ ಬೇಡ ಅಂತ ಹೇಳಿದ್ದಾರೆ. ನಮ್ಮ ಹತ್ತಿರ ಬೇಡ ಅಂತ ಹೇಳಿಲ್ಲ, ಜನರಿಗೆ ಬೇಡ ಆಗಿರ್ತಕ್ಕಂಥ ನಾವ್ ಯಾಕೆ ಇದು ಮಾಡಿಲ್ಲ, ಇದನ್ನ ನಾನು ಹೇಳ್ತಾ ಇಲ್ಲ, ಅವರ ಭಾವನೆಯನ್ನು ನಾನು ಹೇಳ್ತಾ ಇರೋದು. ಸೊ ಒಟ್ಟಾರೆ ಆಗಿ ನಿಮ್ಮ ರಕ್ಷಣಾ ಸಮಿತಿಯಲ್ಲೇ ಒಗ್ಗಟ್ಟಿಲ್ಲ ಅಂತ ಆಯ್ತು. ಈಗ ಸಮಿತಿಯಲ್ಲಿ ಒಗ್ಗಟ್ಟು ಖಂಡಿತವಾಗ್ಲೂ ಇದೆ. ಇವತ್ತು ನಿಮ್ಮ ಅಭಿಪ್ರಾಯಗಳು ಅಭಿಪ್ರಾಯ ನೀವು ಬೇರೆ. ಇವತ್ತು ಎತ್ತಿನ ಹೊಳೆಯಲ್ಲಿ ಜನರು ಒಂದು ಕಡೆ, ಜನರೊಟ್ಟಿಗೆ ಹೋರಾಟಗಾರರು ಒಂದು ಕಡೆ, ಇನ್ನೊಂದು ಕಡೆ ರಾಜಕೀಯ ವ್ಯಕ್ತಿಗಳು. ಈ ಒಂದು ವ್ಯವಸ್ಥೆ ಇವತ್ತು ನಮ್ಮ ಈ ಹೋರಾಟದಲ್ಲಿದೆ. ಇವತ್ತು ಒಂದು ರಾಜಕೀಯ ಪಕ್ಷದವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತು ಎಂ ಪಿ ಅವರನ್ನೇ ತಗೊಳ್ಳಿ, ಜಲ ನೆಲ ಮಣ್ಣು ಅಂತೇಳಿ ಅವರು ನಮಗೆ ಕೊಡ್ತಾರೆ. ಇನ್ನೊಬ್ರು ಹೇಳ್ತಾರೆ ಅವ್ರು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾರೆ. ರಾಜಕೀಯ ಲಾಭಕ್ಕೆ ಐವನ್ ಡಿಸೋಜರಿಗೂ ಮಾಡ್ಬೋದಲ್ಲ, ಪ್ರಮಾಣಪತ್ರಿಗೂ ಮಾಡ್ಬೋದಲ್ಲ. ವಿಜಯ್ ಕುಮಾರ್ ಶೆಟ್ಟಿ ಅವರು ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ನಳಿನ್ ಕುಮಾರ್ ಕಟೀಲ್ ರವರು ಬಿಜೆಪಿ. ಮತ್ತೆ ಒಂದು ಪಕ್ಷ ಮಾತ್ರ ನಮಗೆ ಸಪೋರ್ಟ್ ಇದೆ ಅಂತ ತಾವೇ ಹೇಳ್ತಾ ಇದ್ರಿ. ನಾನು ಎಲ್ಲೇ ಐದು ನಿಮಿಷದ ಮೊದಲೇ ತಾವು ಮಾತಾಡ್ತಾ ಹೇಳಿದ್ರಿ ಒಂದು ರಾಜಕೀಯ ಪಕ್ಷ ಮಾತ್ರ ನಮಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲಾ ಪಕ್ಷಗಳು ಎಸ್ ಡಿ ಪಿ ಕೂಡ ನಮ್ಮ ಜೊತೆ ಇದೆ, ಜನತಾದಳ ನಮ್ಮ ಜೊತೆ ಇದೆ, ಜಿಲ್ಲೆಯಲ್ಲಿ ಇರ್ತಕ್ಕಂತ ಕಮ್ಯುನಿಸ್ಟ್ ಅನ್ನ ಬಿಟ್ಟು ಬಾಕಿ ಎಲ್ಲ ರಾಜಕೀಯ ಪಕ್ಷ ನಮ್ಮ ಜೊತೆ ಇದ್ದಾರೆ. ಆದ್ರೆ ಕೆಲವೊಂದು ವ್ಯಕ್ತಿಗಳು ಮಾತ್ರ ಇಲ್ಲ. ಇವತ್ತು ಸರ್ಕಾರದ ಗುತ್ತಿಗೆ ತಕ್ಕೊಂಡವ್ರು ಮಾತ್ರ ನಮ್ಮ ಜೊತೆ ಇಲ್ಲ. ಯಾಕೆ ಇಲ್ಲ ನಿಮ್ಮ ಜೊತೆ? ಉಳುಕುಗಳು ನೇತ್ರಾವತಿ ಹೋರಾಟ ಪ್ರಾರಂಭ ಮಾಡಿರ್ತಕ್ಕಂಥ ಮೊದಲೊಂದು ಮೀಟಿಂಗ್ ಮಾಡಿದ್ದಾರೆ. ನಾವು ಇದ್ರು ಮಾಡುವ ಮೊದಲು ಯಾರು? ರಮಣಾಥ್ ರೈ ಅವರು ಇದನ್ನ ವಿರೋಧಿಸಕೋಸ್ಕರ. ನಂತರ ಬದಲಾವಣೆ ಆಗಿದ್ದಾರೆ, ಯಾಕಾಗಿದ್ದಾರೆ ನಮಗೂ ಗೊತ್ತಿಲ್ಲ. ನಾವು ವಿಜಯ್ ಕುಮಾರ್ ಶೆಟ್ಟರು ಅವರೆಲ್ಲರೂ ಒಂದೇ ಪಾರ್ಟಿಯಲ್ಲಿ ಇರುವವರು. ಸೊ ಈಗ ನಿಮ್ಮನ್ನ ಏನು ಕೆಲವರು ದೂರ ಉಳಿದಿದ್ದಾರೆ ಅಂತ ತಾವು ಹೇಳಿದ್ರಿ, ಯಾವ ಕಾರಣಕ್ಕಾಗಿ ಉಳಿದಿದ್ದಾರೆ? ತಮ್ಮ ಉತ್ತರ ಬೇಕಾಗಿದೆ. ಅಲ್ಲ, ಹೋರಾಟ ಮಾಡುವಾಗ ಜನಗಳಿಗೆ ಇಷ್ಟು ತಿಳುವಳಿಕೆ ಕೊಟ್ಟರು ಕೂಡ ಈ ಯೋಜನೆಯಿಂದ ಯಾವ ರೀತಿ ಸಾಧಕ ಬಾಧಕಗಳಿದೆ ಅಂತ ಜನರಿಗೂ ತಿಳಿಸಿದ್ರು. ಈಗ ನೀವು ಹೇಳಿದ ಕೆಲವರು ನಿಮ್ಮಿಂದ ದೂರ ಉಳಿತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೇಳ್ತಾ ಇರ್ತಕ್ಕಂಥದ್ದೊಂದು ವಿಚಾರ ಅಷ್ಟೇ.
ಜನರು ಈ ವಿಚಾರದಲ್ಲಿ ಮುಂದೆ ಆಗ್ತಕ್ಕಂತ ನ್ಯೂನ್ಯತೆ ಏನಿದೆ ಅದನ್ನ ಇವತ್ತೇ ಎಚ್ಚೆತ್ತುಕೊಂಡ್ರೆ ಜನರಿಗೆ ಒಳ್ಳೇದಲ್ವಾ? ಈ ದೃಷ್ಟಿಯಲ್ಲಿ ಹೋರಾಟಗಾರರಾಗಿ ಇವತ್ತು ಹೋರಾಟಗಾರರಿಗೆ ಮಾತ್ರ ಹೋರಾಟ ಇದ್ದಾಗೆ ಆಗಿದೆ. ಅಲ್ಲ, ಜನರು ನಿಮ್ಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅಲ್ಲ, ಆ ರೀತಿ ಹೋರಾಟದ ಬಹುಶಃ ನಿಜಕ್ಕೂ ಕೂಡ ಜನರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಜಾತಿ ಆಧಾರದ ಮೇಲೆ, ಧಾರ್ಮಿಕ ಇದರ ಆಧಾರದ ಮೇಲಿದೆ. ತಪ್ಪು ಹೇಳಿಕೆಗಳನ್ನು ನೀಡ್ತಾ ಇದ್ದೀರಾ, ತಾವು ತಪ್ಪು ಹೇಳಿಕೆಗಳನ್ನು ನೀಡ್ತಾ ಇದ್ದೀರಾ. ಇದೇ ಸ್ಪಂದನ ವಾಹಿನಿಯಲ್ಲಿ ನಾವು ನೇತ್ರಾವತಿ ಅಭಿಯಾನವನ್ನು ಹಮ್ಮಿಕೊಂಡಾಗ ಅನೇಕ ಕರೆಗಳು ಬಂದವು. ಮೂಲ ಮೂಲಗಳಿಂದ ಜನರು ಕಾಲ್ ಮಾಡಿ ಸರ್ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ, ಬಹುಶಃ ನಿಮ್ಮ ಸಮಿತಿಯ ವೇ ಆಫ್ ನೀವೇನು ಸ್ಟ್ರೈಕ್ ಮಾಡ್ತಾ ಇದ್ದೀರ ಅಥವಾ ನೀವು ಹೋಗುವಂತ ಮಾರ್ಗ ಸರಿ ಇಲ್ವೇನೋ, ಹಾಗಾಗಿ ಜನರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಅಲ್ಲ, ನಾವು ಹೇಳ್ತಕ್ಕಂಥದ್ದು ಜನರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಜನರು ಇದ್ದಾರೆ? ಈ ರೀತಿಯ ಎರಡು ಸಕ್ಸಸ್ಫುಲ್ ಎರಡು ಹೋರಾಟ ಸ್ವಯಂ ಪ್ರೇರಿತ ಬಂದ್, ಜನರು ಸೇರಿದ್ದಾರೆ. ಎಷ್ಟು ಜನರು ಸೇರಿದ್ದಾರೆ, ಯಾರು ಸೇರಿದ್ದಾರೆ ಎಲ್ರಿಗೂ ಗೊತ್ತಿದೆ. ನಾವು ಹೇಳ್ತಕ್ಕಂಥ ನಮ್ಮ ನಿರೀಕ್ಷೆಯ ಜನರು ಎಲ್ಲರೂ ಜನರಿಗೂ ನೀರು ಕುಡಿಯಬೇಕಾಗುವಂತ ವಿಚಾರ ಇದೆ. ಈ ದೃಷ್ಟಿಯಲ್ಲಿ ಜನರು ಜಾಗೃತರಾಗಬೇಕನ್ನುವಂಥದ್ದು ನಮ್ಮ ಭಾವನೆ. ಕಾರಣ ಏನು ಅಂದ್ರೆ, ಯಾಕೆ ಜನರು ಎಚ್ಚೆತ್ತುಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ, ನೀವು ಸಂಘಟನೆಯಲ್ಲಿರುವ ಮುಖಂಡರಿಗೆ ನೀವು ಪ್ರಮುಖ ಸ್ಥಾನವನ್ನು ನೀಡಲಿಲ್ಲ. ಬದಲಿಗೆ ಯಾವುದೇ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳದಂತಹ ಕೆಲವು ವ್ಯಕ್ತಿಗಳಿಗೆ ನೀವು ಮುಖ್ಯ ಸ್ಥಾನಗಳನ್ನು ವಹಿಸಿದ್ದೀರಾ. ಹಾಗಾಗಿ ಅವರ ಹಿಂದೆ ಜನಬೆಂಬಲವೇ ಇಲ್ಲ. ಪ್ರತಿಯೊಂದು ಸಂಘಟನೆಯಲ್ಲಿ ಸಮಿತಿಯಲ್ಲಿದ್ದಾರೆ ಪ್ರತಿಯೊಂದು ಸಂಘಟನೆಯವರು. ಇವತ್ತು ನಾನು ಎಕ್ಸಾಂಪಲ್ ಹೇಳ್ತೇನೆ, ಬಂಟ್ರ ಸಂಘ ಹೇಳ್ತಾರೆ ಇವತ್ತಿಗೂ 100 ಜನರಷ್ಟು ಬಂಟ್ರು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಇವತ್ತು ಬಿಲ್ಲವ ಸಂಘಟನೆ ಇದೆ, 100 ಜನರಿಗಿಂತ ಜಾಸ್ತಿ ಭಾಗವಹಿಸಲಿಲ್ಲ. ಮೀನುಗಾರರಿದ್ದಾರೆ ಅವರಿಗೆ ಬೇಕಾಗಿರುವಂಥದ್ದು, ಅವರು ಭಾಗವಹಿಸಲಿಲ್ಲ. ಇವತ್ತು 200 ಜನ ಮಹಿಳೆಯರನ್ನು ಬಿಟ್ಟರೆ ಸ್ಟೇಟ್ ಬ್ಯಾಂಕಲ್ಲಿ ಅವರನ್ನು ಬಿಟ್ಟರೆ ಒಂದೇ ಒಂದು ಮೀನುಗಾರರು ಈ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಹಾಗಾದರೆ ನೈತಿಕತೆ ಎಲ್ಲಿದೆ? ಈ ಹೋರಾಟದ ಒಂದು ವಿಚಾರಗಳೆಲ್ಲಿದೆ? ಇವತ್ತು ಯಾರಿಗೋಸ್ಕರ ಮಾಡ್ತಕ್ಕಂಥದ್ದು? ಇದನ್ನು ಅರ್ಥ ಮಾಡಿಕೊಳ್ಬೇಕು ಜನರು, ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಇನ್ನೊಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೀವೇನು ಹೇಳಿದ್ರಿ, ಬಂಟರು ಬರಲಿಲ್ಲ, ಪೂಜಾರಿಗಳು ಬರಲಿಲ್ಲ, ಅಥವಾ ಇನ್ನೊಂದು ಜಾತಿ ಬರಲಿಲ್ಲ, ಇವ್ರು ಯಾರನ್ನ ಕೂಡ ಕರ್ಕೊಂಡು ಬರುವಂತ ಕೆಪಾಸಿಟಿ ನಿಮ್ಮ ಹತ್ರ ಇಲ್ಲ. ಅಲ್ಲ, ನಮ್ಮ ನಿಮ್ಮ ಹತ್ರ ಅಂತಲ್ಲ, ಇವತ್ತು ನಾನು ಹೇಳ್ತೇನೆ, ಬಂಟರ ಸಂಘದ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ಗೌರವ ಅಧ್ಯಕ್ಷರು ಮಾಡಿದ್ದಾರೆ ಸಮಿತಿಯಲ್ಲಿ. ಇವರ ಒಂದು ಜಾತಿ ಲೆಕ್ಕಾಚಾರದಲ್ಲಿ ಹಾಕುದಾದ್ರೆ 100,000+ ಜನ ಸೇರ್ತಾರೆ. ಆ ಒಂದು ಈ ಹೋರಾಟದಲ್ಲಿ ಯಾಕಿಲ್ಲ? ನಮ್ಮ ಪ್ರಶ್ನೆ ಇರೋದದು. ಯಾ ಸಮಿತಿಯಲ್ಲಿ ಯಾರು ಇಲ್ಲ ಅಂತ ಕೇಳಿ. ಎಲ್ಲರನ್ನ ಎಲ್ಲಾ ಪಕ್ಷದವರು ಇದ್ದಾರೆ, ಎಲ್ಲಾ ಸಂಘಟನೆಯವರು ಇದ್ದಾರೆ. ನಿಮ್ಮ ಪ್ರಕಾರ ಸಮಿತಿಯಲ್ಲಿ ಎಲ್ಲರೂ ಇದ್ದಾರೆ? ಎಲ್ಲರೂ ಇದ್ದಾರೆ. ಆ ಜಾತಿಯವರು ಇದ್ದಾರೆ, ಈ ಜಾತಿಯವರು, ಪ್ರತಿಯೊಂದನ್ನು ನೀವು ಹೇಳ್ತಾ ಇದ್ದೀರಾ. ಹೋರಾಟ ಜನರು ಯಾಕೆ ಬರ್ತಾ ಇಲ್ಲ? ಅದೇ ಪ್ರಶ್ನೆ. ಇವತ್ತು ಇವತ್ತು ನಿಮ್ಮ ಮಾರ್ಗ ಇವತ್ತು ತಪ್ತಾ ಇದೆಯೇನೋ, ಅಥವಾ ಸಮಿತಿಯಲ್ಲೇ ಇವತ್ತು ಒಳ ಜಗಳ, ಅಥವಾ ಸಮಿತಿಯಲ್ಲಿ ಇರ್ತಕ್ಕಂತಹ ಮೆಂಬರ್ಗಳು ಯಾವುದೋ ರೀತಿಯಲ್ಲಿ ತೋರಿಸಿಕೊಳ್ಳುವಂಥದ್ದು, ಇದೇ ಕಾರಣಗಳಾಗಿರಬಹುದು ಅಂತ. ಅಲ್ಲ, ಸಮಿತಿಯಲ್ಲಿ ಇಷ್ಟ ತನಕ ಎಲ್ಲೂ ಒಡಕಾಗ್ಲಿಲ್ಲ. ಕಾನೂನು ಹೋರಾಟದಲ್ಲಿ ಬಹಳ ಸ್ಪಷ್ಟವಾಗಿ ಸಮಿತಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಕಾನೂನು ಹೋರಾಟದಲ್ಲಿ ಹೋರಾಟಗಾರರು ಎಲ್ಲಿ ತಪ್ಪಿದ್ದಾರೆ? ಹೋರಾಟಗಾರರ ಒಗ್ಗಟ್ಟು ಎಲ್ಲಿಯೂ ತಪ್ಪಲಿಲ್ಲ. ಒಂದು ನಿದರ್ಶನ ತೋರಿಸಿ. ಸೊ ನೀವು ಈಗ ಜನರ ಮೇಲೆ ಒಡಕಿದೆ, ಜನರ ಮೇಲೆ ನೀವು ಗೂಬೆಯನ್ನು ಹೊರಿಸ್ತಾ ಇದ್ದೀರಾ. ಯಾರ ಮೇಲೆ? ಜನರ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ. ಜನರ ಮೇಲೆ, ಜನರ ಎಚ್ಚೆತ್ತುಕೊಳ್ಬೇಕನ್ನುವಂತ ಯಾರಿಗೋಸ್ಕರ ಮಾಡ್ತಕ್ಕಂಥದ್ದು? ಜನರಿಗೋಸ್ಕರ, ಮುಂದಿನ ಪೀಳಿಗೆ ನೀರು ಕುಡಿಬೇಕನ್ನು ಒಂದು ಪ್ರಜ್ಞೆ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಹೋರಾಟ. ಒಂದು ಲೀಸ್ಟ್ ಕೊಟ್ರಿ, ಇವತ್ತು ಬಂಡಾರ ಅಧ್ಯಕ್ಷರು, ಇನ್ನೊಬ್ಬರ ಅಧ್ಯಕ್ಷರು, ಮತ್ತೊಬ್ಬರು, ಹಾಗೆ ಹೀಗೆ ಅಂತ ಹೇಳಿ ಮುಖ್ಯಮಂತ್ರಿಯಿಂದ ಪತ್ರಗಳು ಬಂತು. ಹೋರಾಟದ ಸಮಿತಿಯಲ್ಲಿ ಇರ್ತಕ್ಕಂಥವರನ್ನ ಅವರು ಬೆಂಗಳೂರಿಗೆ ಆಹ್ವಾನಿಸಿ ಅಲ್ಲೇ ಚರ್ಚೆಯನ್ನು ಮಾಡಿದ್ರು. ಯಾರ್ಯಾರಿಗೆಲ್ಲ ಪತ್ರ ಬಂತು? ಹೋರಾಟ ಮಾಡಿದಂತ ಎಲ್ಲರಿಗೂ ಬಂತ ಅಥವಾ ನೀವು ಕಳಿಸಿ? ನಾವು ಹೋರಾಟ ಸಮಿತಿಯವರು ಮೀಟಿಂಗ್ ಕರೆದದಲ್ಲ, ಇವತ್ತು ಕರ್ನಾಟಕ ಸರ್ಕಾರ ಮೀಟಿಂಗ್ ಕರೆದದ್ದು. ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಯಾರಿಗೆ ಕಳಿಸ್ಬೇಕನ್ನು? ನೀವು ಕೊಟ್ಟ ಸಮಿತಿಯವರು ಲೀಸ್ಟ್ ಕೊಡ್ಲಿಲ್ಲ ಸರ್ಕಾರಕ್ಕೆ. ಸರ್ಕಾರ ಸಮಿತಿಯನ್ನು ಕೇಳಲಿಲ್ಲ, ನಾವು ಸರ್ಕಾರಕ್ಕೆ ಲಿಸ್ಟ್ ಕೊಡ್ಲಿಲ್ಲ. ಜಿಲ್ಲಾಡಳಿತ ಅವರವರಷ್ಟಕ್ಕೆ ಯಾರ್ಯಾರು ಬೇಕು ಅವರಿಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಸೊ ನೀವು ಆಲ್ ಕಾಲೇಜ್ ಸ್ಟೂಡೆಂಟ್ ಯೂನಿಯನ್ ಅನ್ನ ಸ್ಥಾಪಕ, ಸ್ಟೂಡೆಂಟ್ ಯೂನಿಯನ್ ಅಲ್ಲ, ಅಸೋಸಿಯೇಷನ್ ಸ್ಥಾಪಕ ಅಧ್ಯಕ್ಷರು. ಸೊ ಅದೇ ಸ್ಟೂಡೆಂಟ್ಗಳನ್ನ ಒಟ್ಟು ಸೇರಿಸಿ 5,000+ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನ ಒಟ್ಟು ಸೇರಿಸಿ ಈ ಕುರಿತಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರಿ. ಇದು ಎಷ್ಟರ ಮಟ್ಟಿಗೆ ನಿಮ್ಮ ಪ್ರತಿಭಟನೆಯ ಲೀಸ್ಟಲ್ಲಿ, ನೇತ್ರಾವತಿ ವಿಚಾರದ ಪ್ರತಿಭಟನೆಯ ಲೀಸ್ಟಲ್ಲಿ ಹೈಲೈಟ್ ಆಗಿದೆ ಹೇಳಿ? ಅನೇಕ ಸಾರಿ ಆಗಿದೆ. ಯಾಕೆ ಹೇಳಿದರೆ ಪ್ರಥಮ ಹಂತದಲ್ಲಿ ಕೂಡ ವಿದ್ಯಾರ್ಥಿಗಳು ಭಾಳ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದದ್ದೇ ಈ ಕಂಬಳ ಹೋರಾಟ ಆಗಿರ್ಬೋದು, ನೇತ್ರಾವತಿ ಹೋರಾಟ ಆಗಿರ್ಬೋದು, ವಿದ್ಯಾರ್ಥಿಗಳೇ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಡಾಕ್ಟರ್ ನಿರಂಜನ್ ರೈರವರು ಪಂಪ್ವೆಲ್ ಅಲ್ಲಿ
ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ರು. ಡಾಕ್ಟರ್ ನಿರಂಜನ್ ರವಿ ಅವರು ಅದನ್ನು ಮಾಡಿದ್ದಲ್ಲ, ಅದೇ ತಪ್ಪು. ನಿರಂಜನ್ ರವಿ ಅವರ ಹೋರಾಟ ನೇತೃತ್ವ ಇದ್ದದ್ದು ಕೇವಲ ಉಪ್ಪಿನಂಗಡಿಯಲ್ಲಿ ಮಾತ್ರ, ಇಲ್ಲಿ ನಾವು ಅವರನ್ನ ಗೆಸ್ಟ್ ಆಗಿ ಕರೆದಿಕ್ಕಂಥದ್ದು ಮಾತ್ರ. ಪಂಪೈಲ್ನ ಹೋರಾಟ ಅದು ಸಮಿತಿಯ ಮೂಲಕ ಆದಂಥ ಹೋರಾಟ, ನಿರಂಜನ್ ರವಿ ಅವರ ನೇತೃತ್ವದಲ್ಲಿ ಆದಂಥ ಹೋರಾಟ ಅಲ್ಲ ಅದು. ಉಪ್ಪಿನಂಗಡಿಯಲ್ಲಿ ಆಗಿರುವಂಥದ್ದು ನಿರಂಜನ್ ರವಿ ಅವರದ್ದು, ನಾವು ಭಾಗವಹಿಸಿದ್ದೇವೆ, ಅವರು ಇಲ್ಲೂ ಭಾಗವಹಿಸಿದ್ದಾರೆ. ನಮ್ಮಲ್ಲಿ ಆತ್ಮೀಯವಾದ ಸಂಬಂಧ ಇದೆ, ನಮ್ಮಲ್ಲಿ ಎಲ್ಲೂ ಒಡಕಿಲ್ಲ. ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ, ನಿಮ್ಮ ಸಮಿತಿಯ ಲೀಸ್ಟಲ್ಲಿ, ಹೋರಾಟಗಳ ಲೀಸ್ಟಲ್ಲಿ ಎಲ್ಲದೂ ಕೂಡ ಬರುವುದಿಲ್ಲ. ಕೆಲವು ಹೋರಾಟಗಳನ್ನು ಮಾತ್ರ ನೀವು ಹೈಲೈಟ್ ಮಾಡ್ತೀರಾ, ಇನ್ನು ಕೆಲವು ಹೋರಾಟಗಳನ್ನು. ನಾ ಈಗ ಹೇಳ್ದಾಗೆ ಪಂಪೆಲ್ನ ಹೋರಾಟ ಇವತ್ತು ಹೈಲೈಟ್ ಆಗಲಿಲ್ಲ. ಯಾರು ಹೇಳಿದ ಹೈಲೈಟ್ ಆಗಲಿಲ್ಲ ಅನ್ನುವಂಥದ್ದು? ಇದು ಗುಪ್ತಚರ ಇಲಾಖೆಯಲ್ಲಿ 6,000 ಜನ ಇದೆ ಅಂತ ರಿಪೋರ್ಟ್ ಆಗಿದೆ. ಎಲ್ಲಿ ಯಾರು ಹೇಳಿದ್ದಾರೆ ಹೈಲೈಟ್ ಆಗಲಿಲ್ಲ ಅಂತಕ್ಕಂಥದ್ದು? ಹೈಲೈಟ್ ಆಗಿದೆ. ಸೊ ಪಂಪೆಲ್ನಲ್ಲಿ ಆಗಿದ್ರೆ 6,000 ಜನರು ಇದ್ರು, ಜಾಸ್ತಿ ಇದ್ರು, ಜಾಸ್ತಿ 6,000ಕ್ಕೂ ಜಾಸ್ತಿ ಇದ್ರು, ಜಾಸ್ತಿ. ಸೊ ನೀವು ಮಾಡಿದಂಥ ವಿದ್ಯಾರ್ಥಿಗಳ ಇದರಲ್ಲಿ 5,000ಕ್ಕೂ ಜಾಸ್ತಿ ಇದ್ರು. ಆ ಪಂಪೆಲ್ನ ಹೋರಾಟದಲ್ಲಿ ಇರಲಿಲ್ಲ, ಜಾಸ್ತಿ ಇದ್ರು ಅಂತ ಹೇಳಿದ್ರೆ ಜನರು ಇದ್ದಾರೆ ಸ್ವಾಮಿ. ಇಡೀ ಜಿಲ್ಲೆ ಜನರು ಬಂದಿದ್ದಾರೆ. ಬೇರೆ ಕಡೆ ಸಮಿತಿ ನಾವು 6-7 ಸಮಿತಿಗಳನ್ನು ಮಾಡಿದ್ದೇವೆ, ಎಲ್ಲರೂ ಬಂದಿದ್ದಾರೆ ಆ ಹೋರಾಟಕ್ಕೆ. 6,000 ಜನ ಬಂದಿದ್ದಾರೆ, ರಿಪೋರ್ಟ್ ಕೂಡ ಹೋಗಿದೆ. ಸೊ ಅದೇ ರೀತಿಯಾಗಿ ವಿದ್ಯಾರ್ಥಿಗಳನ್ನ ನೀವೇನು ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ 5,000ಕ್ಕಿಂತ ಹೆಚ್ಚು ಬಂದಿದ್ದಾರೆ ಜನ. ಹೋರಾಟ ತುಂಬಾ ಆಗಿದೆ. ನಾವು ಸತ್ಯಾಗ್ರಹ ಮಾಡಿದ್ದೇವೆ, ಡಿ ಸಿ ಆಫೀಸ್ ಎದುರು ಹೋರಾಟ ಮಾಡಿದ್ದಿದೆ. 2 ಸಾರಿ ನಾವು ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಸಮಿತಿ ಅಧ್ಯಕ್ಷರ ಮೂಲಕ ನಾವು ಸ್ವಯಂ ಪ್ರೇರಿತ ಬಂದ್ ಮಾಡಿರ್ತಕ್ಕಂಥದ್ದು. ಇವತ್ತು ವಿದ್ಯಾರ್ಥಿಗಳು ಅರ್ಥ ಮಾಡಿದ್ದಾರೆ. ನಾವು ಅದಕ್ಕೆ ಹೇಳುವುದು, ಜನರಿಗೆ ನಾವು ಬಿರಳು ತೋರಿಸ್ತಿಲ್ಲ. ಇವತ್ತು ವಿದ್ಯಾರ್ಥಿಗಳು 18 ರಿಂದ 23 ವರ್ಷದ ಅಪರಾಧ ವಿದ್ಯಾರ್ಥಿ ಸಮಸ್ಯೆ ಅರ್ಥ ಮಾಡಿಕೊಂಡು ಎರಡು ಸತಿ ನೀವು ಸಕ್ಸಸ್ಫುಲ್ ಆಗಿ ಬಂದ್ ಮಾಡಿದ್ದೀರಿ. ಹೋರಾಟ ಎಷ್ಟು, 2 ಸತಿ ಸಕ್ಸಸ್ಫುಲ್ ಆಗಿ ಬಂದ್ ಮಾಡಿದ್ದೀರಾ. ಒಮ್ಮೆ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಸೇರಿಸಿದ್ದೀರಾ, ಇನ್ನೊಂದು ಹೋರಾಟಕ್ಕೆ 6,000ಕ್ಕೂ ಹೆಚ್ಚು ಜನರನ್ನು ಒಟ್ಟು ಸೇರಿಸಿದ್ದಾರ. ಮತ್ತೆ ನೀವು ಜನರು ಬರ್ತಾ ಇಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರ ದಿನಕರ ಶೆಟ್ಟಿ ಅವರೇ? ವಿದ್ಯಾರ್ಥಿಗಳು ಬರ್ತಾ ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಜರ್ನಲಿಸ್ಟ್ ಅದೇ ನಾವು ಹೇಳ್ತಕ್ಕಂಥದ್ದು. ಜನರು ಬರದೇ ಇದ್ದವಕ್ಕೆ ನಾವು ಹೇಳ್ತಕ್ಕಂಥದ್ದು 5,000 ವಿದ್ಯಾರ್ಥಿಗಳು. 5,000 ವಿದ್ಯಾರ್ಥಿಗಳು ಎಷ್ಟು? 6,000 ಯಾವ ಲಿಸ್ಟ್ ಅಲ್ಲಿ ಬರ್ತದೆ ಹೇಳಿ? ಅಲ್ಲ, 6,000 ಇರ್ತ ಅದು ಜನರಲ್ ಲಿಸ್ಟ್ ಅಲ್ಲೇ ಬರುದು. ಮತ್ತೆ ನೀವು ಜನರು ಬರುದಿಲ್ಲ ಅಂತ ಹೇಳ್ತಾ ಇದ್ದೀರಾ? 6,000 ಜನ ಇರುದಾ ಸಿಟಿಯ ಇವತ್ತು ಗ್ರಾಮೀಣ ಬಂದ್ ಮಾಡಿದ್ರು. ಬಂದ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಪ್ರಯತ್ನ ಪಟ್ಟು ಬಂದ್ ಮಾಡ್ತಾ ಇದ್ದಾರೆ ಖಂಡಿತ ಆಗ್ಲು. ಸೊ ಮತ್ತೆ ನೀವು ಜನರ ಬೆಂಬಲ ಇಲ್ಲ ಅಂತ ಹೇಳ್ತಾರೆ? 12.5 ಲಕ್ಷ ವೋಟರ್ಸ್ ಇದ್ದಾರೆ. ಜನರು ಅವರಿಗೆ ಬೇಡವಾ? ಇವತ್ತು 6,000-7,000 ಜನರಿಗೆ ಬೇಕಾಗಿರುವಂತದ್ದ ಹೇಳ್ಬೇಕು. ದಿನಕರ್ ಶೆಟ್ಟಿ ಅವರೇ, ನಾನು ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಸಮಿತಿಯ ಒಬ್ಬರು ಮತ್ತು ಇಬ್ಬರಿಂದ ಇಡೀ ಆ ಒಂದು ಸಮಿತಿಯ ಹಾಳಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ, ಹೌದು ಅಲ್ವೋ? ಸಮಿತಿಯ ಅಧ್ಯಕ್ಷರು ನೇತೃತ್ವ ವಹಿಸಿರ್ತಕ್ಕಂಥವರು ಯಾವುದೇ ಕಳಂಕ ಇಲ್ಲದ ಒಬ್ಬ ವ್ಯಕ್ತಿ, ಇವತ್ತು ಎಲ್ಲ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಉನ್ನತಕ್ಕೆ ಸ್ಥಾನಕ್ಕೆ ಏರಬೇಕಾದಂಥ ವ್ಯಕ್ತಿ, ಎಲ್ಲ ಕಳ್ಕೊಂಡಿರುವುದು ಜನರಿಗೋಸ್ಕರ. ಇವತ್ತು ಅನಾರೋಗ್ಯ ಇದ್ದರೂ ಕೂಡ ಜನರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಯ ಹಿಂದೆ ನಾವುಗಳಿರುವುದು, ಅಂಥ ವ್ಯಕ್ತಿ ಮಾತ್ರ ಈ ಎಲ್ಲರನ್ನು ಒಟ್ಟಿಕೊಂಡು ಹೋಗು. ಆದ್ರಿಂದ ನಮ್ಮ ಹೋರಾಟ ಸಮಿತಿಯಲ್ಲಿ ವಿಜಯಕುಮಾರ್ ಶೆಟ್ಟಿ ಅವರು ಮೊದಲಿಗೆ ಯಾವ ಪಕ್ಷದಲ್ಲಿದ್ದರು? ಕಾಂಗ್ರೆಸ್ ಅಲ್ಲಿ ಇದ್ದರು ಅಂತವ್ರು, ನನಗೆ ತಿಳಿದ ಮಟ್ಟಿಗೆ ಕಾಂಗ್ರೆಸ್ ಅಲ್ಲಿ ಇದ್ದರು. ಅವರು ಈಗಲೂ ಪರವಾಗಿ ಒಮ್ಮೆ ಇರಲಿಲ್ಲ ಅವರು, ನನಗೆ ಅದು ಗೊತ್ತಿಲ್ಲ. ಅವರು ಕಾಂಗ್ರೆಸ್ ನಿಮಗೆ ಅವರ ಬಗ್ಗೆ ಏನು ಗೊತ್ತಿಲ್ಲದೆ ಮತ್ತೆ ಅವರನ್ನ ಕಳಂಕರಹಿತ ಅಂತ ಹೇಗೆ ಹೇಳ್ತೀರಾ? ಅಲ್ಲ, ಅದು ನಾವು ಅದು ಹೇಳುವಂಥದ್ದಲ್ಲ. ಕಳಂಕರ ಅಂತ ಹೇಳಿದರೆ ನಾವು ಅವರ ಚರಿತ್ರೆ ನೋಡಿದ್ರೆ, ಯಾವಾಗ ಹೋರಾಟಕ್ಕೆ ಬಂದಿದ್ದಾರೆ ಅವರು ನೇತ್ರಾವತಿ, ಅಲ್ಲಿಂದ ನನಗೆ ಗೊತ್ತಿದೆ. ಸೊ ನಿಮಗೆ ನನಗೆ ಹೋರಾಟಕ್ಕೆ ಬಂದ ಮೇಲೆ ಒಳ್ಳೆ ರೀತಿಯಲ್ಲಿ ಇದ್ರೆ ಸಾಕು, ಆ ಹಿಂದೆ ಯಾವುದೇ ಬ್ಯಾಕ್ ಗ್ರೌಂಡ್ ಇರಲಿ ನಿಮಗೆ? ಆ ಹಿಂದೆ ಅಂತ ಕಳಂಕರಹಿತ ಬ್ಯಾಕ್ ಗ್ರೌಂಡ್ ಅವರದಿಲ್ಲ ನನಗೆ ತಿಳಿದ. PFI ನಿಮ್ಮೊಂದಿಗೆ ಸಪೋರ್ಟ್ ಆಗಿ ನಿಂತಿತ್ತು, ಹೌದು. ಏಕೆ ಇದೀಗ ಅವರು ಒಂದು ಚೂರು ಹಿಂದೆ ಹೋಗಿದ್ದಾರೆ? SDPI ಮಾತ್ರ ಇದೆ, ಯಾಕೆ? ಅದು ನಾನು ಒಪ್ಪಿಕೊಳ್ತೇನೆ. ಯಾಕೆ ಹೇಳಿದ್ರೆ, ಇವತ್ತು ನಳಿನ್ ಕುಮಾರ್ ನೇತೃತ್ವ ಜಾಸ್ತಿ ಬಂತು ಅಂತ ಹೇಳುವುದಕ್ಕೆ ಇನ್ನೊಂದು PFI ಅವರು ಕೂಡ ನೇತೃತ್ವವನ್ನ ವಹಿಸಿಕೊಂಡಿದ್ರು. PFI ನ ಕಾರ್ಯಕರ್ತರು ಕೂಡ ಒಟ್ಟಿಗೆ ಕೂತ್ಕೊಂಡು ಇದ್ ಮಾಡಿದ್ರು. ಸೊ ಯಾರನ್ನ ಜನತೆಯನ್ನ ಉಳಿಸಿಕೊಳ್ಳಿಕ್ಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ? ಖಂಡಿತವಾಗ್ಲೂ ಆಗ್ತಾ ಇದೆ. ಇವತ್ತು ಏನ್ ಹೇಳಿದ್ರೆ, ಹಾಗಾದ್ರೆ ಯಾಕೆ PFI ಅವರು ವಾಪಸ್ ಹೋದ್ರು ಹೇಳಿ? ವಾಪಸ್ ಹೋದ ಅದ ಅವರು ಆಲೋಚನೆ ಮಾಡಬೇಕು. ಯಾರು ಹೋರಾಟದಿಂದ ಹಿಂದೆ ಹೋಗ್ತಾರೆ ಅದ ಉತ್ತರ ಅವರು ಕೊಡ್ಬೇಕು. ನಾವು ಯಾಕೆ ಹೋಗಿದ್ದೇವೆ ಹಿಂದೆ? ಇದು ಉತ್ತರ ಅವರು ಕೊಡುವುದಲ್ಲ, ನೀವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಜನರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇದ್ದಂತ ಸಂಘಟನೆಗಳು ಕೂಡ ಹಿಂದೆ ಸರಿತೇವೆ, ಯಾಕೆ ಅನ್ನುವ ನೀವು ಕೇಳಿಕೊಳ್ಬೇಕಾಗಿದೆ. ಇವತ್ತು ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಹೋರಾಟ ಸಮಿತಿಯವರು ರಾಜಕೀಯ ಪ್ರೇರಿತ ಆಗಿದ್ದಾರೆ ಅಂತಕ್ಕಂಥದ್ದು. ಇವತ್ತು ನಳಿನ್ ಕುಮಾರ್ ಕಟೀಲ್ರು ವಹಿಸಿದ ಕೂಡಲೇ ಅದು ರಾಜಕೀಯ ಇದಾಗುವುದಿಲ್ಲ,
ಅವರು ಸಮಿತಿಗೆ ಬೆಂಬಲವಾಗಿರ್ತಕ್ಕಂಥದ್ದು. ಸೊ ಅದೇ ಕಾರಣಕ್ಕಾಗಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ. ಅಧಿವೇಶನ ನಡೆದಿದೆ, ಒಬ್ರು ವಿಧಾನ ಪರಿಷತ್ ಸದಸ್ಯರು ಹೇಳಿದ್ರು, ಇನ್ನೊಬ್ರು ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರೆ, ಅವ್ರು ರಾಜಕೀಯ ಲಾಭಗೋಸ್ಕರ ಮಾಡ್ತಾರಂತಕ್ಕಂಥದ್ದು. ಹಾಗಾದ್ರೆ ಹೋರಾಟಗಾರರು ನಾವು ಥಿಂಕಿಂಗ್ ಮಾಡ್ಬೇಕಲ್ಲ. ಈಗ ನಮ್ಮದೇ ಒಂದು ಸಂಘಟನೆ ಇದ್ರೆ ನಾವು ಥಿಂಕಿಂಗ್ ಮಾಡಬೇಕು, ನಾವು ಹೋರಾಟದಿಂದ ನಾವು ಯಾಕೆ ಹಿಂದೆ ಹೋಗ್ಬೇಕು, ಯಾವ ಕಾರಣಕ್ಕೋಸ್ಕರ ಹೋಗ್ಬೇಕು? ಅದನ್ನು ಅವರೇ ನೀಡಬೇಕಲ್ಲದೆ ಸಂಚಾಲಕರಾಗಿ ನಾವು ನಾವು ಅವರ ಜೊತೆ ಇದ್ದೇವೆ. ಇವತ್ತು ಪ್ರತಿಯೊಂದು ಸಂಘಟನೆಯಲ್ಲಿ ಸಂಚಾಲಕರಾಗಿ ನಾವು ಮಾತಾಡ್ತೇನೆ ಇದ್ದೇವೆ. ನಿಮ್ಮ ಹೋರಾಟದಲ್ಲಿ ಯಾವುದು ಕೆಲವರಿಗೆ ಮಾತ್ರ ಕ್ರೆಡಿಟ್ ಹೋಗ್ತಾ ಇದೆ, ಹಾಗಾಗಿ ಪಿ ಎಫ್ ಐ ಮತ್ತು ಕೆಲವು ಸಂಘಟನೆಗಳು ಹಿಂದೆ ಸರಿದಿವೆ. ಇವತ್ತು ನಳಿನ್ ಕುಮಾರ್ ಕಟೀಲರಿಗೆ ಮಾತ್ರವೋ, ಅಥವಾ ವಿಜಯ್ ಕುಮಾರ್ ಅವರಿಗೆ ಮಾತ್ರವೋ, ಅವರಿಗೆ ಮಾತ್ರವೋ ಯೋಜನೆಯಲ್ಲಿ ಕ್ರೆಡಿಟ್ ತಗೊಳ್ಳುವಂತ ವಿಚಾರವೇ ಇಲ್ಲ. ಇದರಿಂದ ಯಾರಿಗೇನು ಕ್ರೆಡಿಟ್ ಹೋಗ್ತದೆ? ಇವತ್ತು ಕಾಂಗ್ರೆಸ್ನ ವಿಜಯ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಬಿಜೆಪಿಯ ನಳಿನ್ ಕುಮಾರ್ ಕಟೀಲ್ರವರಿದ್ದಾರೆ, ಅದೇ ರೀತಿಯಾಗಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಹೀಂ ಮುಚ್ಚಲ್ರವರಿದ್ದಾರೆ. ಇವರೆಲ್ಲರೂ ಕೂಡ ಒಂದ್ ರೀತಿಯಾಗಿ ತಮ್ಮ ಬೇಳೆ ಜನತಾದಳದ ಕಾರ್ಯದರ್ಶಿರಿದ್ದಾರೆ, ಎಸ್ ಡಿ ಪಿ ಹನೀಫ್ ಕೊಡಾಜೆ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಕಮ್ಯುನಿಸ್ಟ್ ಒಂದು ಇಲ್ಲ. ಅನೀಸ್ ಗೊಂಡ್ಜೆ ಅವರು ಇದ್ದ ಕೂಡಲೇ ಹಾಗಾದ್ರೆ ಪಿ ಎಫ್ ಐ ಯಾಕೆ ಹಿಂದೋಯ್ತು? ಅದು ಅವರ ಹತ್ರ ಕೇಳಬೇಕು, ಅದು ಅವರಿಗೆ ಅವರ ಹತ್ರ ಕೇಳಬೇಕು. ಸೊ ನೀವು, ನಾ ಅದೇ ಹೇಳಿದಾಗ ನೀವೆಲ್ಲರಿಗೂ ಕೂಡ ಕ್ರೆಡಿಟ್ ಅನ್ನು ಕೊಡ್ತಾ ಇಲ್ಲ, ನೀವೆಲ್ಲರಿಗೂ ಕೂಡ ಕ್ರೆಡಿಟ್ ಅನ್ನು ಕೊಡ್ತಾ ಇಲ್ಲ. ಕೆಲವು ಸೆಲೆಕ್ಟೆಡ್ ಏನು ಸಂಘಟನೆಗಳಿವೆ ಅವರಿಗೆ ಮತ್ತು ಅವರ ಮುಖಂಡರಿಗೆ ಮಾತ್ರ ನೀವು ಬೆಂಬಲವನ್ನು ಸೂಚಿಸ್ತಾ ಇದ್ದೀರಾ? ಅದು ತಪ್ಪು, ಅದನ್ನು ನಾನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ. ಅದು ನೀವು ಹೇಳ್ತಕ್ಕಂಥದ್ದು ತಪ್ಪು. ಸೊ ನೀವು ಯಾವುದನ್ನು ಕೂಡ ಒಪ್ಪಿಕೊಳ್ಳೋದಿಲ್ಲ, ನೀವು ಯಾವುದನ್ನು ಕೂಡ ಒಪ್ಪಿಕೊಳ್ಳೋದಿಲ್ಲ. ಯಾಕೆ ಒಪ್ಪಿಕೊಳ್ಳಬೇಕು? ಸತ್ಯ ಜನರು ನಮ್ಮ ಒಟ್ಟಿಗಿಲ್ಲ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀರಾ, ಕೆಲವು ಸಂಘಟನೆಗಳು ನಮ್ಮಿಂದ ದೂರ ಸರಿತಾ ಇದೆ ಅಂತ ಕೂಡ ಓಪನ್ ಆಗಿ ಹೇಳ್ತಾ ಇದ್ದೀರಾ. ಅದೇ ರೀತಿಯಾಗಿ ಕೆಲವರಿಗೆ ನೀವೇ ಹೇಳಿದ್ರು ಜನರು ನಮಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ ಅಂತ. ಎಲ್ಲ ಜನರು ಕಂಪ್ಲೀಟ್, ನಾವ್ ಹೇಳ್ತಕ್ಕಂಥದ್ದು 6,000 ಜನರು ಮಾತ್ರ ಇರೋದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೊ ಉಳಿದವರು ನಿಮಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ, ಎಲ್ಲರ ಮನಸ್ಸಿನಲ್ಲಿಯೂ ಇದೆ. ಆದ್ರೆ ನಿಮ್ಮ ಸಮಿತಿಯಲ್ಲಿ ಇರ್ತಕ್ಕಂತಹ ಕೆಲವು ಹುಳುಕುಗಳನ್ನ ಕಂಡು ಯಾರು ಕೂಡ ಬೆಂಬಲವನ್ನ ಸೂಚಿಸ್ತಾ ಇಲ್ಲ ಅಷ್ಟೇ. ಹುಳುಕು ಹುಡುಕುವಂತದ್ದು ಸಮಿತಿಯಲ್ಲಿಲ್ಲ, ನೇತ್ರಾವತಿ ರಕ್ಷಣಾ ಸಂಯುಕ್ತ ಸಮಿತಿ ಹುಳುಕು ಹುಡುಕುವಂತದ್ದು ಯಾವುದೂ ಇಲ್ಲ. ಯಾಕೆ ಹೇಳಿದ್ರೆ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲರೂ ಇರ್ತಕ್ಕಂತ ಒಂದು ಸಮಿತಿ ಅದು. ಸೊ ಒಟ್ಟಾರೆಯಾಗಿ ನಿಮ್ಮ ಹೋರಾಟದ ರೂಪುರೇಷೆಗಳು, ನಿಮ್ಮ ಸಮಿತಿಯ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ದಿನಕರ್ ಶೆಟ್ಟಿ ಅವರೊಂದಿಗಿನ ಚರ್ಚೆ ಮುಂದುವರಿಯುತ್ತದೆ. ಇವತ್ತಿನ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ವಿಶೇಷ ಅತಿಥಿ ದಿನಕರ್ ಶೆಟ್ಟಿ, ಇವತ್ತು ನೇತ್ರಾವತಿ ರಕ್ಷಣಾ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ದಿನಕರ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೀವು ಬೆಂಗಳೂರುವರೆಗೂ ಹೋಗಿ ಮುಖ್ಯಮಂತ್ರಿಗಳಿಂದ ಅವಮಾನವನ್ನು ಮಾಡಿಸ್ಕೊಂಡು ಬಂದಿದ್ದೀರಾ, ಹೌದು ಅಲ್ವಾ? ನಾವು ಅವಮಾನ ಮಾಡಿ, ನಾನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಅವಮಾನ ಅಂತ. ಅಲ್ಲಿ ನಿಮ್ಮ ಮಾತಿಗೆ ಕಿಂಚಿತ್ತು ಬೆಲೆ ಕೊಡಲಿಲ್ಲ, ನೀವು ಹೇಗೆ ಬಂದ್ರೂ ಹಾಗೆ ವಾಪಸ್ ಕಳಿಸಿದ್ರು, ಇದನ್ನ ಕೂಡ ನೀವು ಅವಮಾನ ಅಲ್ಲ ಅಂತ ಕರಿತೀರಾ? ಸ್ವಾಮಿ, ನಾವು ಹೋದವರು ನಾವಲ್ಲ. ನಿಮ್ಮ ಹೋರಾಟ ಅಷ್ಟು ಪ್ರಬಲವಾಗಿದ್ದಿದ್ರೆ ಅದೇ ಮೀಟಿಂಗ್ ಅಲ್ಲಿ ಈ ಒಂದು ಯೋಜನೆ ಅನ್ನು ನಿಲ್ತಾ ಇತ್ತು. ಒಬ್ಬ ಮುಖ್ಯಮಂತ್ರಿ ಇಷ್ಟು 3 ವರ್ಷದ ನಂತರ ಪ್ರತಿಭಟನೆ ಮಾಡಿ ನಮ್ಮನ್ನು ಕರೆಸಿ 3 ಗಂಟೆ ಮಾತಾಡಿದ್ದಾರೆ. ಇದೇ ದೊಡ್ಡ ಸಾಧನೆ ನಿಮ್ಗೆ? ಅಲ್ಲ, ಸಾಧನೆ ಅಂತ ನಾವ್ ಹೇಳ್ತಾ ಇಲ್ಲ, ನೀವು ಹೇಳುವ ಶೈಲಿಯಲ್ಲಿ ನಾವ್ ಹೇಳ್ತಾ ಇಲ್ಲ. ಹಾಗಾದ್ರೆ ಮುಂದೆ 3 ಗಂಟೆ ಮಾತಾಡಿದ್ರು? ನಾವ್ ಹೇಳ್ತಕ್ಕಂಥದ್ದು ಆ ದಿವಸ ಮುಖ್ಯಮಂತ್ರಿ ಅವರು ಕರೆದ ಸಭೆಯಲ್ಲಿ ಏನು ವಿಚಾರಗಳಿದೆ ಅವರು ಮಂಡನೆ ಮಾಡಿದ್ದಾರೆ. ಅದರ ನಂತರ ನಾವು ಹೇಳಿದ್ದೇವೆ, ಅದರ ನಂತರ ತಜ್ಞರ ಒಂದು ಮೀಟಿಂಗ್ ಅನ್ನ ಕರೆದು ಅದರಲ್ಲಿ ಸಭೆ ಮಾಡ್ತೇನಂತ ಅವರು ಒಪ್ಪಿಕೊಂಡಿದ್ದಾರೆ. ಇಲ್ಲೇ ತನಕ ಆ ಸಭೆ ಆಗ್ಲಿಲ್ಲ, ಹಾಗಾದ್ರೆ ಇದನ್ನು ಅವಮಾನ ಅಂತ ನಾನು ಒಪ್ಪಿಕೊಳ್ಬೇಕಾ? ತಜ್ಞರ ಸಮಿತಿಯನ್ನ ಕರೆದು ನಾನು ಪುನೊಮ್ಮೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿ ಅವಮಾನ ಆಗಿರೋದು ಮುಖ್ಯಮಂತ್ರಿಯಿಂದ ಅಲ್ಲ, ಅಲ್ಲಿ ಅವಮಾನ ಆಗಿರೋದು ನಮ್ಮ ಜಿಲ್ಲೆಯ ಸಚಿವರುಗಳಿಂದ. ನೀವು ಅವರ ವಿರುದ್ಧ ಅವಮಾನ ಆಗಿರೋದು ಮುಖ್ಯಮಂತ್ರಿಯಿಂದಲ್ಲ, ನಮ್ಮ ಜಿಲ್ಲೆಯ ಸಚಿವರುಗಳಿಂದ. ನಿಮ್ಮ ಮಾತು ನಿಜಕ್ಕೂ ಕೂಡ ವ್ಯಾಲ್ಯೂ ಇದ್ದಿದ್ರೆ, ಅದು ನಿಮ್ಮಲ್ಲಿ ಒಗ್ಗಟ್ಟಿದ್ದಿದ್ರೆ, ಇವತ್ತೇನು ನಿಮ್ಮ ಜಿಲ್ಲೆಯ ಸಚಿವರು ಹಾಗೆ ಹೀಗೆ ಅಂತ ಹೇಳ್ತಿದ್ದೀರಾ, ನಿಮ್ಮಲ್ಲಿ ಎಲ್ಲರಲ್ಲಿ ಒಗ್ಗಟ್ಟಿದ್ದಿದ್ರೆ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿಗಳು ನಿಮ್ಮ ಬಳಿಗೆ ಬರ್ತಾ ಇದ್ರು, ನಿಮ್ಮ ದಾಟಿಯಲ್ಲೇ ಬರ್ತಾ ಇದ್ರು. ಸೊ ಇದು ತಪ್ಪು ಯಾರದ್ದು? ನಿಮ್ಮದು. ಖಂಡಿತವಾಗ್ಲೂ ರಾಜಕೀಯ ವ್ಯಕ್ತಿಗಳ ನಡುವೆ, ಇವತ್ತು ಆಳ್ತಕ್ಕಂತ ಜನರ ನಡುವೆ ಒಗ್ಗಟ್ಟಿಲ್ಲದ್ರಿಂದ ಇದೇ ಅವಮಾನ ಅಂತ ಕರೆಯುವುದು. ಜಿಲ್ಲೆಯ ಸಚಿವರಿಂದ ಅವಮಾನ ಆಗಿದೆ ಹೊರತು, ಸಚಿವರುಗಳಿಂದ ಅವಮಾನವಾಗಿದೆ ಹೊರತು,
ಪರಿಷತ್ ಸದಸ್ಯರಿಂದ ಅವಮಾನ ಆಗಿದೆ ಹೊರತು ಮೂಡಬಿದ್ರೆ ಶಾಸಕರಿಂದ ಅವಮಾನ ಇದೆ ಹೊರತು ಮುಖ್ಯಮಂತ್ರಿಯಿಂದ ನಮ್ಗೆ ಆಗ್ಲಿಲ್ಲ. ನೀವು ಯಾಕೆ ಅವರ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇಲ್ಲ? ನಾವು ಹೇಳ್ತಾನೆ ಇದ್ದೇವಲ್ಲ, ಇನ್ನು ಯಾವ ರೀತಿಯಾಗಿ ಹಾಗಾದ್ರೆ ಈಗ ಲೀಸ್ಟ್ ಕೊಡಿ. ಈಗ ಏನು ಕೆಲವರು ಆ ಸಚಿವರು ಈ ಸಚಿವರು ಯಾವ ಯಾವ ಸಚಿವರಿಂದ ನಿಮಗೆ ವಿರೋಧಗಳು ವ್ಯಕ್ತ ಆಗಿದೆ ಹೇಳಿ. ನೋಡಿ, ಅಯೋನ್ ಡಿಸೋಜರಿಂದ ಆಗ್ತಾ ಇದೆ, ಸಚಿವರಲ್ಲ ವಿಧಾನ ಪರಿಷತ್ ಸದಸ್ಯರು, ಮುಖ್ಯ ಸಚೇತಕರು ಇವರಿಂದ ನಮ್ಗೆ ಆಗಿದೆ. ಇವರು ಪ್ರತಿ ಸಂದರ್ಭದಲ್ಲಿ ಕೂಡ ಅವರು ಈ ಜಿಲ್ಲೆಯವರ ಅಲ್ವಾ ಅಂತ ಮಾತಾಡ್ತಾರೆ ಅವರು. ಐವನ್ ಡಿಸೋಸ ಅವರೊಬ್ಬರಯ್ಯ ಅಲ್ಲ. ನೋಡಿ, ಮೂಡಬಿದ್ರೆ ಶಾಸಕರು ಕೂಡ ಮಾತಾಡಿದ್ದಾರೆ, ಅವರು ಕೂಡ ನಮ್ಗೆ ಅವರ ಲೆಕ್ಕದಲ್ಲಿ ಅವರ ಥಿಂಕಿಂಗೇ ಬೇರೆ. ಅಲ್ಲ, ನಿಮ್ಮಲ್ಲಿ ನಳಿನ್ ಕುಮಾರ್ ಮತ್ತೊಂದು ಎಲ್ಲ ಪಕ್ಷದಿಂದ ಇದ್ದೀರಾ, ಯೋಗಿ ಶೆಟ್ಟಿ ಜಪ್ಪು ಅವರು ಕೂಡ ನಿಮ್ಮೊಂದಿಗಿದ್ದಾರೆ. ಸೊ ನೀವೆಲ್ಲರೂ ಕೂಡ ಒಟ್ಟಿಗೆ ಇರುವಾಗ ಇಬ್ಬರನ್ನ ಫೇಸ್ ಮಾಡ್ಲಿಕ್ಕೆ ಆಗ್ಲಿಲ್ವ ನಿಮ್ಗೆ? ಇಬ್ಬರಿಗೋಸ್ಕರ ನಿಮ್ಮ ಇಡೀ ಮಾತುಗಳು ನಿಲ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ? ಬಹಳ ವಿಷಾದನೀಯ ಸಂಗತಿ. ನೀನು ಸೋಲನ್ನು ಒಪ್ಕೊಂಡ ಹಾಗೆ ಹಾಗಾಗಿ ನಾವು ಸೋಲ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀರಾ? ಜಿಲ್ಲೆಯ ಜನತೆ ಇವತ್ತು ಶಾಸಕರನ್ನಾಗಿ ಮಾಡಿದ್ದಾರೆ, ಜಿಲ್ಲೆಯ ಜನತೆ ಇವತ್ತು ಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಪ್ರಜ್ಞೆ ಇರಬೇಕಾದದ್ದು ಅವರಿಗೆ, ನೈತಿಕತೆ ಇರಬೇಕಾದದ್ದು ಅವರಿಗೆ. ಜಿಲ್ಲೆಯ ಪರವಾಗಿ ಯಾವ ರೀತಿ ಸ್ಪಂದನೆ ನೀಡಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯ ಹೋರಾಟಗಾರರು ಬಂದಿದ್ದಾರೆ ಯಾವ ರೀತಿ ಮಾತಾಡ್ಕೊಳ್ಬೇಕು, ಮುಖ್ಯಮಂತ್ರಿಗೆ ಯಾವ ರೀತಿ ಹೇಳಬೇಕು. ಅಲ್ಲಿ ಏನು ಕೋಲಾರದ ಮುಖ್ಯ ಮಂತ್ರಿಗಳು ಯಾರು ಬರಲಿಲ್ಲ? ಕೋಲಾರದ ಯಾರು ತುಮಕೂರಿನವರು ಯಾರು ಹೋರಾಟಗಾರರು ಬರಲಿಲ್ಲ? ಅಲ್ಲಿ ದಕ್ಷಿಣ ಹೇಗೆ ವಾಪಸ್ ಕಳಿಸಿದ್ರು? ಇದೇ ರೀತಿ ಎಲ್ಲಾದರೂ ಉತ್ತರ ಕನ್ನಡದ ಜನತೆಗೆ ವಾಪಸ್ ಕಳಿಸಿದ್ರೆ ಏನಾಗ್ತಾ ಇತ್ತು ಒಮ್ಮೆ ಊಹಿಸಿ ನೋಡಿ. ಅದೇ ಆಗಿರುವಂಥದ್ದು, ಬುದ್ಧಿವಂತರ ಜಿಲ್ಲೆ ಆಗಿರೋದ್ರಿಂದಲೇ ನಮಗೆ ಈ ರೀತಿಯ ಒಂದು ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ನಾವು ಕಾನೂನಿನ ಅಡಿಯಲ್ಲಿ ಹೋಗ್ತಕ್ಕಂಥದ್ದು, ಕಾನೂನಿಗೆ ಗೌರವ ನೀಡ್ತಕ್ಕಂಥದ್ದು, ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಮಾಡದೆ ಹೋರಾಟ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಹೋರಾಟ ಇವತ್ತು ಅವರು ತಗೊಳ್ತಾ ಇದ್ದಾರೆ. ಯಾವುದೋ ಹೋರಾಟದಲ್ಲಿ ಮುಂದುವರಿಸಿಕೊಂಡು ಹೋಗುವುದು ಮುಖ್ಯ ಅಲ್ಲ, ಬದಲಿಗೆ ಹೇಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದು ನೋಡ್ಕೊಳ್ಬೇಕಾಗ್ತದೆ. ಜನರನ್ನ ಒಟ್ಟು ಸೇರಿಸೋದು ಹೇಗೆ ಅನ್ನುವ ಕಲೆ ನಿಮ್ಮಲ್ಲಿ ಯಾರಲ್ಲೂ ಕೂಡ ಇಲ್ಲ. ಮುಂದೆ ಈ ಜಿಲ್ಲೆಗೆ ನೀರು ಕೊಡಬೇಕಾದಂತವರು ರಾಜಕೀಯ ವ್ಯವಸ್ಥೆಯಲ್ಲಿ ಆಳ್ತಕ್ಕಂತ ಅವರ ಜವಾಬ್ದಾರಿ. ನಳಿನ್ ಕುಮಾರ್ ಕಟೀಲ್ ಅವರ ಬೆಂಬಲಿಗರು, ನಳಿನ್ ಕುಮಾರ್ ಕಟೀಲ್ ರವರ ಬೆಂಬಲಿಗರು ಮತ್ತು ಯೋಗಿ ಶೆಟ್ಟಿ ಜಪ್ಪೂರ್ ಅವರ ಬೆಂಬಲಿಗರು ಇಲ್ಲದೆ ಇದ್ರೆ ನಿಮ್ಮ ಹೋರಾಟ ಸಮಿತಿಯಲ್ಲಿ ಜನವೇ ಇಲ್ಲ. ಹೌದಾ? ಅದನ್ನ ನಾವು ಒಪ್ಪಿಕೊಳ್ಳಿಕ್ಕಿರಲಿಲ್ಲ, ಅದು ತಪ್ಪು. ಇವತ್ತು ಯಾರೋ ಒಂದು ಇವರು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಹೋರಾಟಗಾರರಲ್ವಾ, ಎಲ್ಲರೂ ಸಂಘಟನೆಯವರಲ್ವಾ, ಎಲ್ಲರೂ ಬರಲಿಲ್ಲ. ಇವತ್ತು ಬೆಂಬಲಿಗರು ಮಾತ್ರ ಅವರೇ. ಸೊ ಇಲ್ಲಿ ಪಕ್ಷದ ಹೆಸರು ಬರಬಾರದು, ವಿಜಯ್ ಕುಮಾರ್ ಶೆಟ್ಟಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಇವತ್ತು ನಳಿನ್ ಕುಮಾರ್ ಅವರು ಅವರ ಬೆಂಬಲ ನೀಡಿದ್ದಾರೆ ಹೊರತು ಅವರಿಗೆ ಜಿಲ್ಲೆಯ ಬಗ್ಗೆ ಪ್ರೀತಿ ಇದೆ, ಜಿಲ್ಲೆಯ ಜನತೆಗೆ ಮುಂದೆ ನೀರು ಕೊಡಬೇಕನ್ನೋ ಒಂದು ನಿಲುವು ತಕೊಂಡಿದ್ದಾರೆ. ಯಾಕೆ ಪಿ ಎಫ್ ಐ ಬರ್ತಾ ಇಲ್ಲ ಅಥವಾ ಯಾಕೆ ಎಲ್ಲರೂ ನಿಮಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಯಾರ್ಯಾರಿಗೆ ಯಾವ ರೀತಿಯ ಗೌರವವನ್ನು ಸಲ್ಲಿಸಬೇಕು ಅನ್ನೋದು ಗೊತ್ತಿಲ್ಲ. ನೀವು ಯಾರಿಗೆ ಗೌರವಾಧ್ಯಕ್ಷ ಸ್ಥಾನವನ್ನ ನೀಡಬೇಕಾಗಿತ್ತು ದಯವಿಟ್ಟು ಕೇಳಿ, ಯಾರಿಗೆ ಗೌರವಾಧ್ಯಕ್ಷ ಸ್ಥಾನವನ್ನ ನೀಡಬೇಕಾಗಿತ್ತು ಅವರ ಹೆಸರು ಇನ್ವಿಟೇಷನ್ ಅಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬರೆದಿಟ್ಟಿರ್ತೀರಾ? ಹಾಗಾಗಿ ಯಾರು ಕೂಡ ನಿಮಗೆ ಬೆಂಬಲವನ್ನು ಸೂಚಿಸುವುದಿಲ್ಲ. ಅದು ತಪ್ಪು. ದಕ್ಷಿಣ ಕನ್ನಡ ಜಿಲ್ಲೆಯ ಮೂರು ಧರ್ಮಗಳ ಮುಖ್ಯಸ್ಥರನ್ನ ಮೂರು ಧರ್ಮಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮಂಗಳೂರಿನ ಕಾಸಿ ಅವರಿಗೆ ಯಾವ ಸ್ಥಾನವನ್ನು ನೀವು ನೀಡಿದ್ರಿ? ನೀವು ಹೇಳ್ತಕ್ಕಂಥದ್ದು ರಥಯಾತ್ರಾ ಸಮಿತಿಯ ವಿಚಾರ. ಸಮಿತಿಯಲ್ಲಿ ನಾವು ಕಾಜೆಯವರನ್ನು ಅವರನ್ನು ನಾವು ಗೌರವಪೂರ್ವಕ್ಕೆ ಕರೆದಿದ್ದೇವೆ ಹೊರತು ಅವರನ್ನು ಸಮಿತಿಯಲ್ಲಿ ನಾವು ಆಫೀಸ್ ಬೇರೆಯವ್ರು ಮಾಡಲಿಲ್ಲ. ನೀವು ಹೇಳ್ತಕ್ಕಂಥದ್ದು ಅದು ವಿಚಾರ ಬಂದಿರತಕ್ಕಂಥದ್ದು ಪಾದಯಾತ್ರಾ ಸಮಿತಿಯಲ್ಲಿ. ಅದೇ ಪಾದಯಾತ್ರೆಯಲ್ಲಿ ನೀವು ಕಾಜೆಯವರಿಗೆ ಯಾವ ಸ್ಥಾನವನ್ನು ನೀಡಿದ್ರಿ? ಅದು ಮಾಡಿರ್ತಕ್ಕಂಥದ್ದು ತಪ್ಪು. ಅದು ನಾವು ನೀವು ತಪ್ಪು ಮಾಡ್ತಾ ಇದ್ದೀರಾ, ಅದನ್ನ ನಾನು ಒಪ್ಪಿಕೊಳ್ಳುತ್ತೇನೆ. ನೀವು ಒಪ್ಪಿಕೊಳ್ಳಿ, ನಾವು ತಪ್ಪು ಮಾಡ್ತಾ ಇದ್ದೇವೆ, ಹಾಗಾಗಿ ನಮ್ಗೆ ಬೆಂಬಲ ಸಿಗ್ತಾ ಇಲ್ಲ. ಗೌರವಾಧ್ಯಕ್ಷರ ಸ್ಥಾನವನ್ನು ನೀಡಬೇಕಾಗಿರ್ತಕ್ಕಂತಹ ಮಂಗಳೂರಿನ ಕಾಜಿ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿದ್ದೀರ ನೀವು? ನಾವು ನಮಗೂ ಇದೆ ತಪ್ಪಾಗಿರುವಂತದ್ದು, ನಮಗೂ ಗೊತ್ತಾಗಿದೆ. ಮೊದಲಿಗೆ ಆಗಿದ್ರೆ ಎಚ್ಚರ ಇರಲಿಲ್ಲ ನಿಮ್ಗೆ? ಆಗ್ಲಿಲ್ಲ. ತಪ್ಪು ಆದ ಮೇಲೆ ಆಗ್ಲಿಲ್ಲ. ನಾವು ನೋಡ್, ನಾವು ಸುಮ್ಮನೆ ಒಪ್ಪಿಕೊಳ್ಳಿ, ವಾದ ಮಾಡ್ತಾ ಇದ್ದೀರಾ ಜನ ನಮ್ಮೊಂದಿಗೆ ಇಲ್ಲ ಅಂತ, ಸುಮ್ಮನೆ ಒಪ್ಪಿಕೊಳ್ಳಿ. ನಾವು ತಪ್ಪು ಮಾಡ್ತಾ ಇದ್ದೇವೆ, ಹಾಗಾಗಿ ನಮ್ಮೊಂದಿಗೆ ಜನರು ಇಲ್ಲ. ಹೋರಾಟ ಸಮಿತಿ ಮಾಡುವಾಗ ನಾವೆಲ್ಲ ಹೆಸರು ಆಚೆಚ್ಚು, ನಮ್ಗೆ ನಿಜವಾಗಿ ಯಾರ್ಯಾರು ನೀವೀಗ ಹೆಸರು ಹೇಳಿ, ಗೌರವಾಧ್ಯಕ್ಷರ ಸ್ಥಾನದಲ್ಲಿ ನಳಿನ್ ಕುಮಾರ್ ಅವರ ಹೆಸರು ನೀವು ಆಚೆಚ್ಚು ಮಾಡ್ಲಿಲ್ಲ, ಸೊ ಇವರ ಹೆಸರೆಲ್ಲ ಮಾತ್ರ ಹೇಗೆ ಆಚೆಚ್ಚು ಆಗ್ತದೆ ಅಂತ. ಸ್ವಾಮಿ, ಪಾದಯಾತ್ರೆ ನನ್ನ ಲಿಮಿಟ್ ಇರ್ತಕ್ಕಂಥದ್ದು ನೇತ್ರಾವತಿ ರಕ್ಷಣಾ ಸಂಯುಕ್ತ ಸಮಿತಿ. ಇದ್ರಲ್ಲಿ ಪಾದಯಾತ್ರೆ ಸಮಿತಿ ಮಾಡಿರ್ತಕ್ಕಂಥವರೇ ಇನ್ನೊಂದು ವಿಂಗ್. ನಾವು ಅದನ್ನು ನೋಡಿದ ನಂತರ ನಮಗೆ ಗೊತ್ತಾಗಿರ್ತಕ್ಕಂಥ, ನಾವು ಹೇಳಿದ್ದೇವೆ ಅದರ ಬಗ್ಗೆ.
ಸೊ ನೀವು ಯಾವ್ದ್ರ ಕುರಿತಾಗಿ ಕೂಡ ಮುತುವರ್ಚನೆ ವಹಿಸುವುದಿಲ್ಲ, ಅವರ ಕುರಿತಾಗಿ ಇವರ ಕುರಿತಾಗಿ. ಇದು ಜನರ ಹೋರಾಟ ಸ್ವಾಮಿ. ಸೊ ಇದು ಅವರು ಮಾಡ್ಕೊಳ್ಳೋದು, ನೀವು ಮಾಡ್ಕೊಳ್ಳೋದು ಜವಾಬ್ದಾರಿ. ಇದು ಎಲ್ಲರದು ಜವಾಬ್ದಾರಿ, ಎಲ್ಲರದು ಜವಾಬ್ದಾರಿ. ಮಾಡಿದ ಜನರು ನೀವು ಯಾರನ್ನು ಯಾರನ್ನು ಬಿಟ್ಟು ಮಾಡ್ಬೇಕು ಹೇಳಿ? ಅಲ್ಲ ಗೌರವಾಧ್ಯಕ್ಷ ಸ್ಥಾನವನ್ನು ನೀಡಬಹುದಾಗಿತ್ತು. ಅಲ್ಲ ಗೌರವಾಧ್ಯಕ್ಷ ಸ್ಥಾನವನ್ನ ನೋಡಿ, ಅವರಿಗೂ ಜವಾಬ್ದಾರಿ ಇದೆ, ಸಮುದಾಯಕ್ಕೂ ಜವಾಬ್ದಾರಿ ಇದೆ. ಯಾರೋ ಒಂದು ನಳಿನ್ ಕುಮಾರ್ ಶೆಟ್ಟರು ಬಂದ್ರಂತ ಅವರು ಹಿಂದೆ ಹೋದ್ರೆ ನಾ ಏನು ಹೇಳಿ? ಹಾಗಾದ್ರೆ ಜಿಲ್ಲೆಯಲ್ಲಿ ಅವ್ರ ಮಕ್ಕಳಿಗೂ ಕುಡಿಬೇಕಲ್ಲ ನೀರು, ಅದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಯಾರೋ ನಮಗೋಸ್ಕರ ನಾವು ಹೋರಾಟ ಮಾಡ್ತಾ ಇಲ್ಲ. ಅಲ್ಲ ನೀವು ಇವತ್ತು ಗೌರವವನ್ನು ಸಲ್ಲಿಸ್ತಾ ಹಾಗಂತ ಹೇಳಿ ಕಾಜಿ ಅವ್ರೇನು ಬರದೇ ಇರಲಿಲ್ಲ, ಅವರು ಬಂದಿದ್ರು, ನಿಮ್ಗೆ ಬೆಂಬಲಿಸಿದ್ರು. ಆದ್ರೆ ಅವರನ್ನ ನಂಬಿರ್ತಕ್ಕಂತಹ ಏನು ಧರ್ಮಗುರುಗಳಾಗಿ ಅಥವಾ ಎಲ್ಲರೂ ಕೂಡ ನ್ಯಾಯವನ್ನ ಕೇಳಲಿಕ್ಕೆ ಹೋಗುವಂತ ಕಾಜಿ ನಮ್ಮ ಕಾಜಿ ಅವರನ್ನ ಬಡಿಗೊತ್ತಿದ್ರಲ್ಲ ಕಾರಣಕ್ಕಾಗಿ ಹೋರಾಟ ಸಮಿತಿ. ಪ್ರತಿಯೊಂದು ಧರ್ಮಗುರುಗಳ ಅಲ್ಲಿಗೆ ಹೋಗಿ ಅವರಿಗೆ ಇದು ಮಾಡಿ ಅವರನ್ನ ನಾವು ಇದು ಮಾಡಿರ್ತಕ್ಕಂಥದ್ದು ತಮಗೂ ಗೊತ್ತಿದೆ. ಆದ್ರೆ ಯಾರಿಗೆ ಯಾವ ಸ್ಥಾನವನ್ನ ನೀಡಬೇಕಾಗಿತ್ತು ಅದನ್ನ ನೀವು ನೀಡಲಿಲ್ಲ, ಅದು ಕೂಡ ಗೊತ್ತಿದೆ. ನಾವು ಹೇಳ್ತಕ್ಕಂಥ ಸಮಿತಿ, ನೇತ್ರಾವತಿ ರಕ್ಷಣಾ ಸಂಹಿತ ಸಮಿತಿ ರಚಿಸ್ತಕ್ಕಂಥದ್ದು ನಮ್ಮ ಇದು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಆ ಸಮಿತಿಯಲ್ಲಿ ಇರ್ತಕ್ಕಂಥದ್ದು ಜನರೇ. ಹಾಗಾದ್ರೆ ನಿಮ್ಗೆ ಗೊತ್ತಿಲ್ಲ ಜವಾಬ್ದಾರಿ ಕೊಡ್ತಕ್ಕ ಆ ಪಾದಯಾತ್ರೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅವಮಾನವನ್ನು ಅಥವಾ ಸಮಿತಿಗೆ ಕೂಡ ಪೆಟ್ಟಾಗ್ತದೆ ಅನ್ನುವಂತಹ ಇದು ನಿಮ್ಗಿರ್ಲಿಲ್ವಾ? ಅಲ್ಲ ಅದು ಬಂದ ನಂತರ ನಾವು ಅದರ ನಂತರ ಚರ್ಚೆ ಮಾಡಿ ಅದನ್ನು ಸರಿಪಡಿಸಿದ್ದೇವೆ, ಅದರಲ್ಲಿ ಯಾವುದೇ ಗೊಂದಲ ಇಲ್ಲ, ಅದನ್ನು ಇಶ್ಯೂ ಮಾಡುವಂತ ವಿಚಾರವಿಲ್ಲ, ಗೊಂದಲವೇ ಇಲ್ಲ. ಇವತ್ತು ನೀವೇನು ಬಜರಂಗ್ ದಳದವರು ಇದ್ದಾರೆ ಅದರಲ್ಲಿ, ಅಥವಾ BJP ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಸೊ ತುಳುನಾಡು ರಕ್ಷಣಾ ವೇದಿಕೆ ಅಥವಾ ಜೈ ತುಳುನಾಡು ಇವೆರಡನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಒಂದು ಒಂದು ಪಕ್ಷಕ್ಕೆ ಸಪೋರ್ಟ್ ಆಗಿರುವಂಥವ್ರು ಇದ್ದಾರೆ. ಇವತ್ತು ಮಂಗಳೂರಿನ ಭಾಗದಲ್ಲಿ ಅದು ದಕ್ಷಿಣ ಕನ್ನಡದ ಭಾಗದಲ್ಲಿ ರಾಜಕೀಯ ರಹಿತವಾಗಿರ್ತಕ್ಕಂಥ ಯಾವುದೇ ಪಕ್ಷಗಳಿಗೆ ಸಪೋರ್ಟ್ ಮಾಡದೆ ಇರುವಂತಹ ಅನೇಕ ಸಂಘಟನೆಗಳಿವೆ, ಅವರನ್ನೆಲ್ಲ ಯಾಕೆ ನೀವು ಒಟ್ಟು ಸೇರಿಸ್ಕೊಳ್ತಾ ಇಲ್ಲ? ಎಲ್ಲರನ್ನು ಸೇರಿಸಿದ್ದೇವೆ. ಲಿಸ್ಟ್ ಕೊಡಿ, ಯಾವ ಯಾವ ಸಂಘಟನೆಗಳನ್ನ ಒಟ್ಟು ಸೇರಿಸಿದ್ದೀರಾ? ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘ. ಸೊ ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಮೂರ್ ನಾಲ್ಕು ಇದೆ, ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ಹಾಗಾಗಿ ಅದರ ಬೆಂಬಲ ರಾಜಕೀಯ. ಸೊ ನಿಮ್ಮ ನನ್ನ ಬೆಂಬಲ ನನಗಿದೆ ಅಂತ ಹೇಳೋದು ತುಳುನಾಡು ರಕ್ಷಣಾ ವೇದಿಕೆ. ತುಳುನಾಡು ನಾ ಅದೇ ಹೇಳ್ದೆ ಅಲ್ಲ, ತುಳುನಾಡು ರಕ್ಷಣಾ ವೇದಿಕೆ. ಈಗ ಮೊನ್ನೆ ನಿನ್ನೆ ಬಂದಿರತಕ್ಕಂಥವ್ರು ಹೋರಾಟದಲ್ಲಿದ್ದಾರೆ, ಯಾಕೆ ಸುಮ್ಮನೆ ಇತ್ತೀಚೆಗಷ್ಟೇ ಪೇಪರಲ್ಲಿ ಬಂದು ದಕ್ಷಿಣ ಕನ್ನಡದ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸಂಪೂರ್ಣವಾಗಿ ನೇತ್ರಾವತಿಗೆ ನಾವು ಬೆಂಬಲವನ್ನು ಸೂಚಿಸ್ತೇವೆ. ಅದು ಯಾವತ್ತು? ನಿನ್ನೆ ದಿನ ಉಪವಾಸ ಸತ್ಯಾಗ್ರಹ ಆದ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಮೊದಲು ಕೊಟ್ಟಿದ್ದಾರೆ, ಅನೇಕ ಸಂಘಟನೆಗಳು ಕೊಟ್ಟಿದ್ದಾರೆ, ಹಿಂದೂ ಸೇನೆಯವರು ಕೊಟ್ಟಿದ್ದಾರೆ, ಬಜರಂಗ ದಳದವರು ಕೊಟ್ಟಿದ್ದಾರೆ, ಶ್ರೀರಾಮ್ ಸೇನೆಯವರು ಕೊಟ್ಟಿದ್ದಾರೆ, KFD ಅವರು ಕೊಟ್ಟಿದ್ದಾರೆ. ನಾನು ಈ ಧರ್ಮ ಬಿಟ್ಟು ಧರ್ಮ ಮತ್ತು ಪಕ್ಷಗಳನ್ನ ರಾಜಕೀಯ ಬಿಟ್ಟು ಯಾವ ಸಂಘಟನೆಗಳಿದೆ ಅಂತಕ್ಕಂಥದ್ದು ನಿಮ್ಗೆ ಹೇಳ. ರಾಜಕೀಯ ಧರ್ಮ ಇವೆರಡನ್ನ ಕೂಡ ಬಿಟ್ಟು ಅನೇಕ ಸಂಘಟನೆಗಳಿವೆ ಮಂಗಳೂರಿನಲ್ಲಿ, ಇವ್ಯಾವ ಸಂಘಟನೆಗಳು ಕೂಡ ನಿಮ್ಮೊಟ್ಟಿಗೆ ಬರ್ತಾ ಇಲ್ಲ, ಯಾಕೆ? ಅಲ್ಲ ಬರ್ತಾ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಅವರವರ ಜವಾಬ್ದಾರಿ ಬೇಕು. ಅವರು ಕೂಡ ಇದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಅವರಿಗೂ ಜವಾಬ್ದಾರಿ. ಹೋರಾಟ ಸಮಿತಿಯವರಿಗೆ ಮಾತ್ರ ಜವಾಬ್ದಾರಿ ಅಲ್ಲಲ್ವಾ ಹೋರಾಟದ ಜವಾಬ್ದಾರಿ? ಯಾಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ಜನರಿಗೋಸ್ಕರ ಹೋರಾಟ ಮಾಡ್ತೇವೆ ನಾವು, ಹೋಗ್ಬೇಕಂತಕ್ಕಂಥ ಒಂದು ಕಾಳಜಿ. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಜನರಲ್ಲಿ ಬರ್ಬೇಕಲ್ಲದೆ. ಹಾಗಾದ್ರೆ ಜನರನ್ನ ಯಾಕೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಕೊರತೆ ಅವರಲ್ಲಿದೆ, ಕೆಲವು ದೋಷ ಇರುವಂತಹ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಹಾಗಾಗಿ ಬರ್ತಾ ಇಲ್ಲ, ಜನರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಒಪ್ತಿರೋ ಇಲ್ವೋ ಇದನ್ನ? ನಾನು ಒಪ್ಲಿಕ್ಕೆ ರೆಡಿ. ನಾನು ಯಾರ ಹೆಸರನ್ನ ಕೂಡ ಹೇಳಿಕ್ ಹೋಗುದಿಲ್ಲ. ಆದ್ರೆ ನಿಮ್ಮಲ್ಲಿರುವಂತಹ ಓರ್ವ ವ್ಯಕ್ತಿ ಈ ಹಿಂದೆ ಬಜರಂಗ ದಳಕ್ಕೆ ಸಪೋರ್ಟ್ ಅನ್ನ ಮಾಡಿದ್ರು, ಬಜರಂಗ ದಳಕ್ಕೆ ಮಾತಾಡ್ತಾ ಮುಸ್ಲಿಮರಿಗೆ ಸರಿಯಾಗಿ ವಿರೋಧವನ್ನ ಮಾಡಿದ್ರು, ಅದಾದ ನಂತರ ಕಾಂಗ್ರೆಸ್ಗೆ ಬಂದ್ರು. ಕಾಂಗ್ರೆಸ್ಗೆ ಬಂದ ನಂತರ ಅವರು ಹಿಂದೆ ವಿಶ್ವ ಹಿಂದೂ ಪರಿಷತ್ನಲ್ಲಿ ಇದ್ದಾಗ ಅಥವಾ ಹಿಂದೂಗಳ ಸೇನೆಯಲ್ಲಿದ್ದಾಗ ಅವರು ಮುಸ್ಲಿಮರಿಗೆ ಬೈತಾ ಇದ್ರು, ಅದಾದ ಮೇಲೆ ಕಾಂಗ್ರೆಸ್ಗೆ ಬಂದ ನಂತರ ಬಜರಂಗ ದಳಕ್ಕೆ ಬೈಲಿಕ್ಕೆ ಶುರು ಮಾಡಿದ್ರು, ಅದಾದ ಮೇಲೆ ಜನತಾ ದಳಕ್ಕೆ ಹೋದ್ರು, ಅದಾದ ಮೇಲೆ ಮರಳಿ ಕಾಂಗ್ರೆಸ್ಗೆ ಬಂದ್ರು. ಸೊ ಈ ರೀತಿಯಾಗಿ ಎಲ್ಲರಿಗೂ ಬೈತಾ ಬೈತಾ ಜಂಪ್ ಮಾಡ್ತಾ ಹೋಗುವಂತ ವ್ಯಕ್ತಿಗಳನ್ನ ನೀವು ಸೇರಿಸಿಕೊಂಡ್ರೆ ಸೊ ಜನರು ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಅಂತ ವ್ಯಕ್ತಿ ಯಾರಂತ ನಮ್ಗೆ ಗೊತ್ತಿಲ್ಲ. ದಿನಕರ ಶೆಟ್ಟಿ ಯಾರಿದ್ದಾರನ್ನು ಗೊತ್ತಾದ್ರೂ ಕೂಡ ಅದು ಅಲ್ಲ. ಯಾಕಂತ ಹೇಳಿದ್ರೆ ನೀವು ಹಿಂದೆ ನಿಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡ್ತಾ ಹೇಳಿದ್ರಿ, ಸೊ ಅವರ ಹಿಂದೆ ಏನುಂಟು ಅಂತ ಗೊತ್ತಿಲ್ಲ, ಅವರು ಸಮಿತಿಗೆ ಬಂದ ಮೇಲೆ ಮಾತ್ರ ನೋಡಿದ್ದೇವೆ ಅಂತ. ಇವರು ಹಾಗೆ ನೀವು ಸಮಿತಿಗೆ ಬಂದ ಮೇಲೆ ಮಾತ್ರ ಇವರನ್ನು ನೀವು ನೋಡ್ತಾ ಇದ್ದೀರಾ? ಅವರ ಹಿಂದಿನ ಏನು ಒಂದು ರಾಜಕೀಯ ಜೀವನ ಅದ್ರ ಕುರಿತಾಗಿ ನಿಮಗೆ ಮಾಹಿತಿ? ಹೋರಾಟ ಜೀವನದಲ್ಲಿ ಬೇರೆ ಬೇರೆ ಮಗಳುಗಳಿರ್ತದೆ, ಎಲ್ಲರನ್ನು ಸ್ಕ್ಯಾನ್ ಮಾಡಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಅವರವರ ಜವಾಬ್ದಾರಿ ಜಿಲ್ಲೆಗೋಸ್ಕರ ಎಲ್ರಿಗೂ ಇದೆ. ಹೋರಾಟ ಮಾಡಬೇಕನ್ನೋ ಇಚ್ಛೆ ಇದೆ, ಜಿಲ್ಲೆ ಉಳಿಸಬೇಕನ್ನೋ ಇಚ್ಛೆ ಇರ್ತದೆ, ಮಣ್ಣಿನ ಋಣ ಇರ್ತದೆ,
ಅವಾಗ ಯಾವ ಆ ವ್ಯಕ್ತಿ ಏನೋ ಒಂದು ಕಳಂಕ ಅಂತ ಹೇಳಲಿಕ್ಕಾಗೋದಿಲ್ಲ. ಉಳಿಸ್ಬೇಕನ್ನೋ ಒಂದು ಗುರಿ ಇದೆ ಅವರಿಗೆ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ನೀವು ರಾಜಕೀಯ ರಹಿತ ಹೋಗ್ಬೇಕು, ರಾಜಕೀಯ ರಹಿತ ಅಂತ ನೀವು ಎಷ್ಟೇ ಹೇಳಿದ್ರು ಕೂಡ ಅಲ್ಲಿ ಒಮ್ಮೆ ಆ ಹೋರಾಟವನ್ನು ನೋಡುವಾಗ ರಾಜಕೀಯ ಪಕ್ಷದ ಮುಖಂಡರೇ ಕಾಣಿಸ್ತಾರೆ. ನಳಿನ್ ಕುಮಾರ್ ಕಟೀಲ್ರವರಾಗಿರ್ಬೋದು, ರಹೀಮ್ ಉಚ್ಚಿಲರವರಾಗಿರ್ಬೋದು. ಸೊ ಇಂಥದ್ದೇ ಬಹುಶಃ ಇದನ್ನೆಲ್ಲ ನೋಡಿದಾಗ ಮತ್ತು ಅವರು ಅಲ್ಲ ಅವರ ಹಿಂಬದಿಯಲ್ಲಿ ಬಾಕಿಯವರಿದ್ದಾರೆ ಹೇಳಿ, ಅವರ ಹಿಂಬದಿಯಲ್ಲಿ ಕೂತ್ಕೊಂಡಿರೋ ನೋಡಿದಾಗ ಮಾತ್ರ ಸೀಮಿತವೇನೋ ಅನ್ನುವಂತ ಭಾವನೆಗಳು ಮನುಷ್ಯರಲ್ಲಿ ಬರ್ತದೆ, ಜನರಲ್ಲಿ ಬರ್ತಾ ಇದೆ. ಅಲ್ಲ ನಾವ್ ಹೇಳ್ತಕ್ಕಂಥದ್ದು ಎಲ್ರು ಒಗ್ಗಟ್ಟಾದ್ರೆ ಮಾತ್ರ ಅಲ್ವಾ, ಎಲ್ಲ ಪಕ್ಷದವರಿದ್ದಾರೆ. ಮಾಡ್ಬೇಕಾದ ನೀವು ಸಂಚಾಲಕ ಅಧಿಕಾರ ಗದ್ದುಗೆಯಲ್ಲಿರುವವರು ಒಂದು ಕಡೆಯಲ್ಲಿ ಹೋಗ್ತಾ ಇದ್ದಾರೆ. ನಾವು ಅದೇ ಹೇಳುವಂತದ್ದು, ಜನರು ಒಂದು ಕಡೆ, ಹೋರಾಟಗಾರರು ಜನರ ಒಟ್ಟಿಗೆ, ರಾಜಕೀಯ ಪಕ್ಷದವರು ಇನ್ನೊಂದು ಕಡೆ. ಜನರು ನಿಮ್ಮೊಟ್ಟಿಗೆ ಬಂದು ಬರಿಬೇಕು ಅಥವಾ ನೀವು ಜನರೊಟ್ಟಿಗೆ ಹೋಗಿ ಬರಿಬೇಕು, ಅದೊಂದು ಮಾತಿನ ಉತ್ತರವನ್ನು ನೀಡಿ. ನೀವು ಜನರೊಟ್ಟಿಗೆ ಬರೀ ಹೋರಾಟ ಸಮಿತಿ ಹೋರಾಟ ಸಮಿತಿ 2008 ನಾವು ಜಾಗೃತಿ ಮಾಡ್ತಾ ಇದ್ದೇವೆ, ಜನರಿಗೆ ಈ ಯೋಜನೆ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದೇವೆ. ಇದರ ಬಗ್ಗೆ ಯಾರು ಎಚ್ಚೆತ್ತುಕೊಳ್ಬೇಕು? ಹೋರಾಟಗಾರರು ಎಚ್ಚೆತ್ತುಕೊಳ್ಳಿದ್ದಾರೆ, ಅವರ ಕಾರ್ಯ ಮಾಡ್ತಾ ಇದ್ದಾರೆ, ಕೆಲಸ ಬಿಟ್ಟು ಮಾಡ್ತಾ ಇದ್ದಾರೆ, ತಪ್ಪು ನಿಮ್ಮದೇನೂ ಇಲ್ಲ, ಎಲ್ಲ ಜನರದ್ದೇ ತಪ್ಪು. ತಪ್ಪು ಎಲ್ರದಾಗ್ತದೆ, ತಪ್ಪು ಯಾರಿಗೋಸ್ಕರ? ನಾಡನ್ನ ಉಳಿಸ್ಬೇಕನ್ನುವಂತ ರೀತಿಯಲ್ಲಿ ಹೋಗ್ತಕ್ಕಂತ ಮಾರ್ಗದಲ್ಲಿ ತಪ್ಪುಗಳು ಸಹಜ. ನಿಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೊಂದು ಪುಟ್ಟ ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತದೆ. ತಿರುಗುಬಾಣಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೊ ದಿನಕರ್ ಶೆಟ್ಟಿ ಅವರೇ, ನೀವೇನು ಅವರ ಇವರ ಬಗ್ಗೆ ಎಲ್ಲ ಈ ಹಿಂದೆ ಎಲ್ಲ ಮಾತಾಡ್ತಾ ಇದ್ವಿ, ನೀವು ಎಷ್ಟು ಒಳ್ಳೆಯವರು ಅಥವಾ ನಿಮ್ಮಲ್ಲಿ ಯಾವ ಮಟ್ಟಿಗೆ ನೀವು ಶುಚಿತ್ವವನ್ನು ಕಾಪಾಡ್ಕೊಂಡು ಬಂದಿದ್ದೀರಾ ಅಂತ. ಹಿಂದೆ ಯಾವುದೋ ಒಂದು ಕೇಸಲ್ಲಿ ಇದ್ರಿ, ಪಬ್ ದಾಳಿಯ ಕೇಸ್ನಲ್ಲಿ ತಾವಿದ್ರಿ. ಸೊ ಪಬ್ ದಾಳಿಯ ದಾಳಿಯಲ್ಲಿ ನಾನಿರಲಿಲ್ಲ. ನಾನೊಂದು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸಂಘಟನೆ ಮಾಡಿ ಇಟ್ಟುಕೊಂಡವ, ಅಖಿಲ ಭಾರತೀಯ ವಿದ್ಯಾರ್ಥಿಗಳಿಗೆ, ನಾ ವಿದ್ಯಾರ್ಥಿ ಪರಿಷತ್ತಿಗೆ ನಾನೊಬ್ಬ ವಿರೋಧಿ ಅಂತ ಸಂಘದವರು ಗುರುತಿಸಿಕೊಂಡ್ರು. ಆ ಸಂದರ್ಭದಲ್ಲಿ BJP ಗೌರ್ಮೆಂಟ್ ಇರ್ತಕ್ಕಂಥದ್ದು ನನ್ನನ್ನು ABIP ವಿರೋಧಿ ಅಂತಕ್ಕಂಥದ್ದು, ಆಗಿನ ನನ್ನ ಹಾಲ್ ಕಾಲೇಜ್ನ ಪ್ರೆಸಿಡೆಂಟ್ ಮತ್ತು ನನ್ನನ್ನು ಆ ಕೇಸ್ನಲ್ಲಿ ಹಾಕಿದರು. ಒಬ್ಬ ವಕೀಲಾಗಿ ನನ್ನ ವೃತ್ತಿಯನ್ನೇ ಮಾಡಿದ್ದೇನೆ ಹೊರತು ಆ ಕೇಸ್ನಲ್ಲಿ ನಾನು ಭಾಗಿಯಾಗಲಿಲ್ಲ. ನನ್ನ ಮೇಲೆ ಆ ಕೇಸ್ನಲ್ಲಿ ಚಾರ್ಜ್ ಇರತಕ್ಕಂಥದ್ದು ಮೀಡಿಯಾದಲ್ಲಿ ಮಾತಾಡಿದ್ದಕ್ಕೆ, ಮೀಡಿಯಾದಲ್ಲಿ ಮಾತಾಡಿರುವುದೇನು? ಇವತ್ತು ಅನ್ಯ ಹೊರದೇಶದಿಂದ ಬಂದಂಥ ವಿದ್ಯಾರ್ಥಿಗಳು ಇವತ್ತು ಡ್ರಗ್ಸ್ಗಳಿಗೆ ಬಲಿಯಾಗ್ತಿದ್ದಾರೆ, ಇದೊಂದು ಕ್ರೈಮ. ಇವತ್ತು ರಾಜಕೀಯವಾಗಿ ಯಾವುದೋ ಒಂದು ಆ ವಿದ್ಯಾರ್ಥಿ ಸಂಘಟನೆಗೆ ವಿರೋಧ ಇದ್ದಾರಂತ ಹೇಳಿ ಒಂದು ಕೇಸ್ನಲ್ಲಿ ಫಿಕ್ಸ್ ಮಾಡಿದ್ದಾರೆ ಹೊರತು ನಾನು ಯಾವುದೇ ಇಲ್ಲಿಯ ತನಕ. ನೀವು ಒಂದು ರೀತಿ ನಾರಿಮನ್ ಟೈಪ್ ನೀವು. ಅಲ್ಲ ನಾವನ್ನ ನೀವು ಎಲ್ಲದೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತೀರಾ, ಜನರ ಭಾವನೆಗಳ ವಿರೋಧ ಹೇಳಿ, ಯಾವ್ದಕ್ಕೆ ವಿರೋಧ ಹೇಳಿ? ಇವತ್ತು ನಿಜ ಹೇಳಿ, ಹಾಗಾದ್ರೆ ABIP ಅವರಿಗೆ ನೀವು ವಿಲನ್ ರೀತಿ ಕಾಣಿಸ್ತಾ ಇದ್ದೀರಾ? ಅವರಿಗೆ ಕಾಣಿರ್ಬೋದು, ನನ್ಗೆ ನಾನು ಯಾರನ್ನು ಕೂಡ ಕಾಣಿಸ್ಕೊಂಡು. ನೀವೇ ಹೇಳಿದ್ರಿ ABIP ಅವರು ನನಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸ್ವಾಮಿ, ನಾನು ಹೇಳಿದ ಅರ್ಥ ಮಾಡಿಕೊಳ್ಳಿ, ಇವತ್ತು ABIP ಇರ್ತಕ್ಕಂಥ ಸಂಘದ ಒಂದು ಭಾಗ, ಅದರ ವಿರೋಧಿ ಅಂತ ಹೇಳಿದ ಆಗಿನ ಸಂಘದ ಭಾಗ ಅಂತ ಹೇಗೆ ಹೇಳ್ತೀರಾ? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಲ್ಲಿಯೂ ಕೂಡ ಹೇಳ್ಕೊಂಡು ಬರಲಿಲ್ಲ ಸ್ವಾಮಿ. ನಾವು ಸಂಘದ ಭಾಗ ಸಂಘ ಪರಿವಾರದ ಒಂದು ಭಾಗ, ಇದನ್ನು ಯಾರು ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ಈ ರೀತಿಯಾಗಿ ABIP ಅನ್ನ ಸಂಘಕ್ಕೋ ಅಥವಾ BJPಗೂ ಲಿಂಕ್ ಮಾಡುವಂತಹ ವ್ಯಕ್ತಿ ಅಥವಾ ABIP ಅನ್ನ ದೂಷಿಸುವಂತಹ ವ್ಯಕ್ತಿ ಸಂಚಾಲಕನಾದ್ರೆ ಅರ್ಥ ಮಾಡಿಕೊಳ್ಳಿ. ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವ್ಯಕ್ತಿಗಳು ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು BJPಗೆ ಸಪೋರ್ಟ್ ಮಾಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇ ಹೇಳ್ತಾ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಬಲಿಷ್ಠ ಇರುವುದರಿಂದ ಇದನ್ನ ಮಟ್ಟ ಹಾಕ್ಬೇಕನ್ನೋ ದೃಷ್ಟಿಯಲ್ಲಿ ನನ್ಗೆ ಬ್ರೇಕ್ ಹಾಕಿರುವಂತದ್ದು ಆ ಸಂದರ್ಭದಲ್ಲಿ. ಸೊ ನೀವು ನಾನು ABIP ವಿರೋಧಿ, ನಾನು ವಿರೋಧಿ ಅಲ್ಲ. ನಾನೆಲ್ಲಿ ಹೇಳಿದ್ರೆ ನೀವು ಸಂಘಕ್ಕೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ? ಅಖಿಲ ಭಾರತ ಸಂಘದ ಭಾಗ ಆದ್ರಿಂದ ಲಿಂಕ್ ಮಾಡಿರ್ತಕ್ಕಂಥ ಇದೇ ಮಾತುಗಳಿಂದಾಗಿ ಅವರು ನಿಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ. ನೋಡಿ, ಯಾಕೆ ವಿದ್ಯಾರ್ಥಿಗಳು ಸೇರ್ತಾ ಇಲ್ಲ? ಕೇವಲ ಯಾಕೆ ನಿಮ್ಮ ಯೂನಿಯನ್ ನೀವೇ ಕಟ್ಟಿ ಬೆಳೆಸಿದ ಯೂನಿಯನ್ ವಿದ್ಯಾರ್ಥಿಗಳು ಮಾತ್ರ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಜವಾಬ್ದಾರಿ ಬೇಕು, ನಿಮಗೂ ಕೂಡ ಜವಾಬ್ದಾರಿ ಬೇಕಲ್ಲ. ನನ್ನ ಜವಾಬ್ದಾರಿಯುತವಾಗಿ ಜವಾಬ್ದಾರಿ ಬೇಕು. ಇವತ್ತು ಜವಾಬ್ದಾರಿ ವಿದ್ಯಾರ್ಥಿ ಪರಿಷತ್ನ ವಿರುದ್ಧವಾಗಿ ಮಾತಾಡಿದ್ರೆ ನನಗೆ ಮುಂದಿನ ನನ್ನ ಹೋರಾಟಕ್ಕೆ ವಿರುದ್ಧ ಆಗ್ಬಹುದು, ಅಥವಾ ಇವತ್ತು ತಿರುಗುಮಾನದಲ್ಲೇ ನೀವು ಬಹಿರಂಗವಾಗಿ ಹೇಳ್ತಾ ಇದ್ದೀರಾ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆರ್ SSನ ಕೈಗೊಂಬೆ ಅಂತ ಹೇಳಿ ಅಂದ್ರೆ ನಾನು ಈಗಲೂ ಹೇಳ್ತೇನೆ.
ಆರ್ಎಸ್ಎಸ್ ನ ಒಂದು ಭಾಗ ಅದು. ನೀವು ಜವಾಬ್ದಾರಿ ಬಿಟ್ಟು ಮಾತಾಡಬಹುದು. ಆರ್ಎಸ್ಎಸ್ ನ ಒಂದು ವಿದ್ಯಾರ್ಥಿ ಸಂಘ ಇದೆ, ಅಖಿಲ ಭಾರತ ಹೋರಾಟವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅಥವಾ ಅಖಿಲ ಭಾರತ ವಿದ್ಯಾರ್ಥಿಗಳ ಸಪೋರ್ಟ್ ಕೂಡ ನಮಗೆ ಬೇಕು ಅನ್ನೋದನ್ನ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನೀವು ಹೇಳಿಕೆಗಳನ್ನು ನೀಡಬಹುದು. ಆತ ಹಾಗಾಗಿ ಅವರು ಕೂಡ ಅದೇ ರೀತಿಯಾಗಿ ಮುಂದುವರಿತಾ ಇದ್ದಾರೆ ಅಷ್ಟೇ. ಅದನ್ನ ನಾನು ಹೇಳ್ತಾ, ನೀವು ಹೇಳಿರ್ತಕ್ಕಂಥದ್ದು ನೀವು ಪಬ್ಬು ಕೇಸಿನ ಒಂದು ಆರೋಪಿ. ನಾನು ಹೇಳ್ತಕ್ಕಂಥದ್ದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೋಸ್ಕರ ನಾನು ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದು. ಇವತ್ತು ನನ್ನನ್ನು ಯಾರಾದ್ರಲ್ಲಿ ಫಿಕ್ಸ್ ಮಾಡಿದ್ರೆ ಅವರೇ ಪಾರ್ಟಿಯಲ್ಲಿ ಇಲ್ಲ, ಅದು ಬಿಡಿ ಬೇರೆ ವಿಚಾರ. ಈ ಹಿಂದೆ ನೀವು ಕೂಡ ಹಿಂದೂ ಸಂಘಟನೆಗಳಲ್ಲಿದ್ದಿರಿ. ನಾನು ಈ ಹಿಂದೂ ಯುವ ಸೇನೆಯ ಕಾನೂನು ಸಲಹೆಗಾರಾಗಿದ್ದೆ. ಹಿಂದೂ ಸಂಘಟನೆಯಲ್ಲಿದ್ದೀರಿ, ಅದಾದ್ರ ಮೇಲೆ ಕಾಂಗ್ರೆಸ್ಸಿಗೆ ಹೋದ್ರು, ಕಾಂಗ್ರೆಸ್ಸಿನವರು ನಿಮ್ಮನ್ನು ಉಚ್ಚಾಟನೆ ಮಾಡಿದರು, ಹೌದಲ್ವಾ? ಯಾಕೆ ಮಾಡಿದರು ಹೇಳಿ. ಅದು ಅವರನ್ನು ಕೇಳಬೇಕು. ಸೊ ಯಾಕೆ ಅಂದ್ರೆ ನಾ ಅದೇ ಹೇಳಿದೆ, ನಾರಿಮನ್ಗೆ ಯಾಕೆ ಹೋಲಿಸಿದ್ದೆ ಅಂತ ಹೇಳಿದ್ರೆ ಆ ಲೆವೆಲ್ಗೆ ಹೋಲಿಸಿದ್ದಲ್ಲ. ಬಟ್ ಅವರ ವಿಧಾನಗಳನ್ನ ಕೆಲವು ನೀವು ಅನುಸರಿಸ್ಲಿಕ್ಕೆ ಹೋಗ್ತೀರಾ, ಅದೇ ಅದೇ ನಿಮ್ಗೆ ಮುಳುವಾಗ್ತದೆ. ನೀವು ಇತ್ತ ABVP ಅನ್ನು ಬೈತೀರಾ, ಅತ್ತ ಈ ಕೆಲವು ಹಿಂದೂ ಸಂಘಟನೆಗಳಿಗೂ ನೀವು ವಿರೋಧ ವ್ಯಕ್ತಪಡಿಸ್ತೀರಾ. ಕಾಂಗ್ರೆಸ್ಸಿಗೆ ಬಂದ್ರಿ, ನಿಮ್ಮ ಹುಳುಗುಗಳು ನೀವು ಇದ್ರೆ ಅಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಸಿಗುದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಹಾಗಾಗಿ ಅವ್ರು ನಿಮ್ಮನ್ನು ಉಚ್ಚಾಟನೆ ಮಾಡಿದ್ರು. ಜನರ ಸಪೋರ್ಟನ್ನು ಅವರು ರಾಜಕೀಯದಾಗಿ ನಿಮ್ಮನ್ನು ಸೇರಿಸ್ಕೊಂಡ್ರೆ ಜನರ ಸಪೋರ್ಟ್ ಸಿಗುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸೇ ನಿಮ್ಮನ್ನು ಉಚ್ಚಾಟನೆ ಮಾಡ್ತು. ಇನ್ನು ನೀವು ಒಂದು ನೇತೃತ್ವದ ಸಂಚಾಲಕರಾದ್ರೆ ಜನರು ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಕಾಂಗ್ರೆಸ್ ನನ್ನನ್ನು ಉಚ್ಚಾಟ ಇದು ಮಾಡಿದ್ರು ಕೂಡ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ವಿಭಾಗದ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ. ನಾನು ವ್ಯಕ್ತಿಯ ಪೂಜಾರಿ ಅವರು ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ವ್ಯಕ್ತಿ ನನಗೆ ಯಾರಂತ ಗೊತ್ತಿಲ್ಲ. ನಾನು ತಿಳ್ಕೊಂಡು ಮತ್ತೆ ನಾನು ಅವರನ್ನು ತಗೊಳ್ಳುವಂಥದ್ದು ಮಾಡ್ತೇನೆ. ಇವಾಗ ಚುನಾವಣೆ ಸಂದರ್ಭ ಅಂತ ಅವ್ರು ಹೇಳಿದರು, ತಮಗೂ ಗೊತ್ತಿದೆ. ಅದಾದ ನಂತರ ಈ ವ್ಯಕ್ತಿ ಯಾರಂತ ಅವ್ರಿಗೆ ಗೊತ್ತಾಗಿದೆ. ಸಮಾಜಕ್ಕೋಸ್ಕರ ಇರುವವ, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ, ಅಹಂಕಾರ ನಿಮ್ಮ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಅಂತ ಹೇಳಿದಕ್ಕೆ ಇವತ್ತು ಅದೆಲ್ಲ ಗೊತ್ತಾಗಿ ಇವತ್ತು ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ವಿಭಾಗದ ಪ್ರಧಾನ ಕಾರ್ಯದರ್ಶಿಯ ಜವಾಬ್ದಾರಿ ಕೊಟ್ಟಿದ್ದಾರೆ. ನೀವು ಎತ್ತಿನ ಹೊಳೆ ಯೋಜನೆ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ನೀವು ಸಫಲರಾದ್ರಿ? ಆಗ್ತಾ ಇದ್ದೇವೆ, ಹೋರಾಟ ನಡೀತಾನೆ. ಹೀಗೆ ನೀವು ವಿರೋಧವನ್ನು ಕಟ್ಕೊಳ್ತಾ ಇದ್ರೆ ಹೀಗೆ ABVP ಆರ್ಎಸ್ಎಸ್ ಕೈಗೊಂಬೆ, ಕಾಂಗ್ರೆಸ್ನವರು ನನ್ನನ್ನು ಉಚ್ಚಾಟನೆ ಮಾಡಿದ್ರು, ನಾನು ನಿಷ್ಠುರವಾಗಿ ಮಾತಾಡ್ತೇನೆ. ಭಾಗ ಮುಗಿತು. ನೇತ್ರಾವತಿ ಹೋರಾಟ ಸಮಿತಿಯ ಸಂಚಾಲಕರಾಗಿ ಯಾವ ರೀತಿ ಇರಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಸಮಾಜದಲ್ಲಿ ಆ ರೀತಿಯ ಒಂದು ಬಾಂಧವ್ಯ ಇದ್ದದ್ರಿಂದ ಇವತ್ತು ನಾವು ಕರೆಯುವಾಗ ಎಲ್ಲರೂ ಬರ್ತಾರೆ. ನಮ್ಮ ಜೊತೆ ಆತ್ಮೀಯದ ನಮ್ಮ ನಾವು ಜನ ಏನು ಅಂತ ಗೊತ್ತಿದೆ. ನಿಮ್ಮದೇ ಆದ ಒಂದು ವಿದ್ಯಾರ್ಥಿ ಸಂಘಟನೆ ನೀವು ಯಾಕೆ ಕಟ್ಟಿಕೊಂಡ್ರಿ? ಅಲ್ಲ, ವಿದ್ಯಾರ್ಥಿ ಸಂಘಟನೆ ಯಾಕೆಂದ್ರೆ ನಿಮ್ಗೆ ABVP ನೋಡಿದ್ರೆ ಆಗುದಿಲ್ಲ. ಈ ಕಾರಣಕ್ಕಾಗಿ ನಿಮ್ಮದೇ ಆದ ಒಂದು ವಿದ್ಯಾರ್ಥಿ ಸಂಘಟನೆ ರಾಜಕೀಯ ರಹಿತವಾಗಿ ಒಂದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಂದೇ ಆಗ್ತಕ್ಕಂತ ಒಂದು ವಿದ್ಯಾರ್ಥಿ ಸಂಘಟನೆ ಈ ಜಿಲ್ಲೆಯಲ್ಲಿ ಬೇಕನ್ನುವ ನಿಲುವಿನಲ್ಲಿ ಇರುವಂತ ಎಲ್ಲ ವಿದ್ಯಾರ್ಥಿಗಳನ್ನ ಸಂಘಟನೆಗಳು ನೀವು ರಾಜಕೀಯ ಪರವಾಗಿ ಅಂತ ಹೇಳ್ತಾ ಇದ್ದೇನೆ ಖಂಡಿತ ನಿಮ್ಮ ಚಿಂತನೆ ಮರಳಿ ಹೇಳ್ತಾ ಇದ್ದೇನೆ, ದಯವಿಟ್ಟು ಕೇಳಿ. ಇವತ್ತು ರಾಜಕೀಯ ರಹಿತವಾಗಿ ಮತ್ತು ಯಾವುದೇ ಪಕ್ಷಗಳಿಗೆ ಯಾವುದೇ ಧರ್ಮಗಳಿಗೆ ಸಪೋರ್ಟ್ ಮಾಡದಂತಹ ಒಂದು ಸಂಘಟನೆ ಬೇಕಾಗಿತ್ತು, ಒಂದು ಸಂಘಟನೆ ಬೇಕಾಗಿತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ. ಹಾಗಾಗಿ ನೀವು ಸಂಘಟನೆ ಕಟ್ಕೊಂಡ್ರಿ. ವಿದ್ಯಾರ್ಥಿಗಳ ಕೂಗಿಗೊಂದು ಧ್ವನಿ ಬೇಕು ರಾಜ್ಯ. ಉಳಿದ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಯಾವುದೋ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತದೆ ಅಂತ ನಿಮ್ಮ ಮಾತಿನ ಅರ್ಥ? ಖಂಡಿತ ಆಗಲೂ NSU ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು, ABP BJPಗೆ ಇರ್ತಕ್ಕಂಥದ್ದು, SFI ಕಮ್ಯುನಿಸ್ಟ್ಗೆ ಇರ್ತಕ್ಕಂಥದ್ದು. ವಿದ್ಯಾರ್ಥಿ ಸಂಘಟನೆ ನಿಮ್ಮ ಪರವಾಗಿರುವಂತದ್ದು, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನೀವು ಎಲೆಕ್ಷನ್ಗೆ ವಿದ್ಯಾರ್ಥಿಗಳ ಮಾಡ್ತಾರೆ. ವಿದ್ಯಾರ್ಥಿಗಳ ಪರವಾಗಿ ಇರ್ತಕ್ಕಂಥ ವಿದ್ಯಾರ್ಥಿಯ ABVP ಕೂಡ ABVP ಏನು BJP ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಎಲ್ಲಿ? ಸ್ವಾಮಿ, ನಾವು ವಿದ್ಯಾರ್ಥಿ ಅಲ್ಲ, ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಯಾವುದೋ ಒಂದು ರಾಜಕಾರಣಿಗೆ ಯಡಿಯೂರಪ್ಪನಿಗೆ ಸಪೋರ್ಟ್ ಮಾಡಿ ಹೇಳಿ ಅವ್ರು ಪ್ರತಿಭಟನೆ ಮಾಡಲಿಲ್ಲ. ಅವರು ಕೂಡ ಎಷ್ಟು ಸಾರಿ ಮಾಡಿದ್ದಾರೆ? ಉದಾಹರಣೆ ಎಷ್ಟು ಬೇಕು ಹೇಳಿ ಕೊಡಿ. ಅವರು ಯಾವಾಗಲೂ ಇಲ್ಲಿ BJP ಉದಾಹರಣೆಗಳನ್ನು ಕೊಡಿ, ದಯವಿಟ್ಟು ಕೊಡಿ. ಎಲ್ಲವೂ ಇದೆ ನಮ್ಮ ಹತ್ರ, ಎಲ್ಲವೂ ಇದೆ, ದಾಖಲೆ ಸಮೇತ ಇದೆ. ದಾಖಲೆಗಳನ್ನ ಹೇಳಿ ದಯವಿಟ್ಟು. ದಾಖಲೆಗಳ ಇದೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ, ದಾಖಲೆಗಳನ್ನ ಹೇಳಿ ಹೇಳಿ. ಇದೆ ಇರ್ತೇವಲ್ಲ, ಈಗ ನೋಡಿ ಯಡಿಯೂರಪ್ಪರ ಮೇಲೆ ಇಷ್ಟು ಕೇಸ್ ಆಯ್ತು, ಆವಾಗ ABVP ಅವರು ಎಲ್ಲಿ ಇದು ಮಾಡಿದ್ರು? ವಿದ್ಯಾರ್ಥಿಗಳಿಗೆ ಯಡಿಯೂರಪ್ಪನ ಕಾಲಾವಕಾಶದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ವಿದ್ಯಾರ್ಥಿಗಳಿಗೆ ಪೆಟ್ಟಾದಾಗ ABVP ಪ್ರತಿಭಟನೆ ಮಾಡಿದೆ. ರಾಜ್ಯ ಎಕ್ಸಾಮ್ಗಳು ಮತ್ತು ಪೇಪರಿನ ಕ್ವಶನ್ ಪೇಪರ್ ಅಲ್ಲಿ ಏನೋ ABVP ಪ್ರತಿಭಟನೆ ಮಾಡಿದೆ. ಮಾಡಿದೆ, ಮಾಡ್ಲಿಲ್ಲ ಅಂತ ಹೇಳಲಿಲ್ಲ ನಾನು. ಮತ್ತೆ ನೀವು ಅವರನ್ನು ಒಂದು ರಾಜಕೀಯ ಪಕ್ಷವಾಗಿ ಅಂತ ಹೇಗೆ ಹೇಳ್ತೀರಾ?
ನಾನೀಗ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ನೀವು ಹೇಳಿದ್ರಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವ ಯಾವ ರೀತಿಯಲ್ಲಿ ಅವರು ಒಂದೊಂದು ಅಂದ್ರೆ ಒಂದೊಂದು ರಾಜಕೀಯ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಹತ್ರ ದಾಖಲೆಗಳಿವೆ ಅಂತ ಪುನಃ ಕೇಳ್ತಾ ಇದ್ದೇನೆ, ದಯವಿಟ್ಟು ದಾಖಲೆಗಳನ್ನು ನೀಡಿ. ನೀವು ಹೇಳಿ ಯಾವ ಯಾವ ವಿಧದಲ್ಲಿ ಅವರು ಸಪೋರ್ಟ್. ನಾವು ಹೇಳ್ತಕ್ಕದ್ದು ಇವತ್ತು ಕರಾವಳಿ ಇದರಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ, ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಯಾವುದೇ ಇದಕ್ಕೂ ಕೂಡ ಇವರು ಪ್ರತಿಭಟನೆ ಮಾಡ್ತಾರೆ, ಅದೇ ಬಿಜೆಪಿ ಗೌರ್ಮೆಂಟ್ ಇರುವಾಗ ಯಾವುದಕ್ಕೂ ಮಾಡ್ಲಿಲ್ಲ ಇವರು. ಇವರು ಮಾಡ್ತಕ್ಕಂಥದ್ದು ನಾನು ಮಾಡ್ತಕ್ಕಂಥ ಪ್ರತಿಭಟನೆ ಮಾಡಿದ್ರು ಅಂತ ನೀವು ಹೌದು ಅಂತ ಹೇಳಿದ್ರಿ. ಈಗ ಹೇಳ್ತಿದ್ರು ನಾನು ಹೇಳ್ತಕ್ಕ ನಾವು ಹೇಳುದನ್ನ ಅರ್ಥ ಮಾಡಿಕೊಳ್ಳಿ. ರಾಜಕೀಯವಾಗಿ ಯಾಕೆ ಇದ್ದಾರಂತಕ್ಕಂಥದ್ದನ್ನ ಅವರೇ ಒಪ್ಪಿಕೊಂಡಿರ್ತಕ್ಕಂಥದ್ದು, ನಾವು ಒಪ್ಪಿಕೊಂಡು ನಾವು ಹೇಳ್ತಕ್ಕಂಥದ್ದಲ್ಲ ಇದು, ನಾವು ಹೇಳ್ತಕ್ಕಂಥದ್ದಲ್ಲ. ಓವರ್ಆಲ್ ಆಗಿ ನೀವು ಮಾತಾಡ್ತಾ ಇದ್ದೀರಾ ಇವತ್ತು, ಯಾರು ಕೂಡ ಹೇಳ್ಬೋದು ಇವತ್ತು ಓರ್ವ ದಿನಕರ್ ಶೆಟ್ಟಿ ಅವರು ತುಂಬಾ ಓರ್ವ ದುರಾಚಾರಿ ಅಂತ ಹೇಳ್ಬೋದು. ಅದಕ್ಕೆ ಪರ್ಫೆಕ್ಟ್ ಕಾರಣಗಳನ್ನು ಕೊಟ್ಟರೆ ಮಾತ್ರ ಆ ಮಾತು ಸತ್ಯವಾಗ್ತದೆ. ಓವರ್ಆಲ್ ಆಗಿ ಈಗ ನನಗೆ ಹಾಗೆ ಅನ್ನಿಸ್ತಾ ಇದೆ, ಅಪ್ಪ ಅವರು ಹಾಗೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಎಕ್ಸಾಕ್ಟ್ ರೀಸನ್ ಗಳನ್ನ ಅಂತ ಸಂದರ್ಭ ಸಂಘಟನೆಗಳನ್ನ ಅಂತ ಸಂದರ್ಭ ಬಂದ್ರೆ ಅಂತ ಸಂದರ್ಭ ಬರುವುದಿಲ್ಲ ಜನತೆಗೆ ಗೊತ್ತಿದೆ. ನಾವೇನಂತಕ್ಕಂಥದ್ದು ಏನ್ ಅನ್ನೋದು ಎಲ್ಲರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯ ಒಂದು ಅಂಗಸಂಸ್ಥೆ, ಸಂಘದ ಒಂದು ಅಂಗಸಂಸ್ಥೆ, ಸಂಘದ ಎಷ್ಟು ಅಂಗಸಂಸ್ಥೆ. ನೀವು ಯಾವುದೇ ವಿಚಾರಗಳನ್ನ ಕೂಡ ಎಕ್ಸಾಕ್ಟ್ ಮಾಹಿತಿಗಳನ್ನ ನೀಡಿ ನೀವು ಮಾತಾಡುವುದಿಲ್ಲ. ಎಕ್ಸಾಕ್ಟ್ ನೀವು ಅಡ್ವೊಕೇಟ್ ಆಗಿ ಸ್ವಾಮಿ, ನೀವು ಅಡ್ವೊಕೇಟ್ ಆಗಿ ಎ ಬಿ ವಿ ಪಿ ಇಂಥ ವಿಚಾರದಲ್ಲಿ ಇಂಥ ದಿನ ಈ ರೀತಿಯಾಗಿ ಪ್ರತಿಭಟನೆ ಮಾಡಿದೆ, ಇಂಥವರ ವಿರುದ್ಧ ಇಂಥವರ ಪರವಾಗಿ ವಹಿಸಿದೆ, ಇದನ್ನ ಹೇಳಿದ್ರೆ ಒಪ್ಪಬಹುದಾಗಿತ್ತು. ನೀವು ಏನೂ ಇಲ್ಲದೆ ಇದೇ ರೀತಿಯಾಗಿರ್ತಕ್ಕಂತಹ ಪುರಾವೆ ರಹಿತವಾಗಿರ್ತಕ್ಕಂಥ ನೀವು ಮಾತುಗಳನ್ನು ಆಡುವುದು, ಜನರು ನಿಮ್ಮ ಎತ್ತಿನ ಹೊಳೆ ಯೋಜನೆ ಪುರಾವೆ ರಹಿತ ಅಲ್ಲ. ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ವಿದ್ಯಾರ್ಥಿ ಪರವಾಗಿ ಧ್ವನಿ ಎತ್ತಿಲ್ಲ ಹೇಳ್ತಕ್ಕಂತಾಗ ಇವರೊಂದೊಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಇದೆ. ಇವತ್ತು ನಾನು ಹೇಳ್ತೇನೆ, ನಾನು ನಿಮಗೆ ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವರು ಸೆಂಟ್ರಲ್ ಗೌರ್ಮೆಂಟ್, ಯು ಪಿ ಎ ಗೌರ್ಮೆಂಟ್ ಇರುವಾಗ ಎಷ್ಟು ಪ್ರತಿಭಟನೆ ಮಾಡಿದ್ರು, ಇವತ್ತು ಮೋದಿ ಗೌರ್ಮೆಂಟ್ ಏಗೆ ಏನು ಮಾಡ್ತಾ ಇದ್ದಾರೆ, ಅಲ್ಲ ಯು ಪಿ ಎ ಇವತ್ತು ದಕ್ಷಿಣ ಕನ್ನಡ ಎಷ್ಟು ಸಪೋರ್ಟ್ ಆಗಿ ಇವ್ರು ಮಾಡಿದ್ದಾರೆ ಹೇಳಿ. ಅಲ್ಲ ಅನೇಕ ಮಾಡಿದ್ದಾರೆ ಅವರು, ಎಷ್ಟು ಇದು ಬರುವಾಗ ಕೂಡ ಮಾಡಿದ್ದಾರೆ ಅವರು. ಎಸ್ ಯಾವುದೋ ಒಂದು ಸಂಘಟನೆ ವಿಚಾರವನ್ನು ಇಟ್ಟುಕೊಂಡು ಮಾತಾಡಬೇಡ. ಇವತ್ತು ನಿಮ್ಮ ಇಂಥ ಹೇಳಿಕೆಗಳು ವಿಪರೀತ ಆಗಿರುವುದರಿಂದಾಗಿ ಬಹುಶಃ ನೀವು ಸಂಚಾಲಕರ ನೀವು ಸಂಚಾಲಕರ ಕೆಳಗೆ ಇಳಿದ್ರೆ 1996 ವಿದ್ಯಾರ್ಥಿ ಜೀವನದಲ್ಲಿ ನೋಡಿರ್ತಕ್ಕಂಥದ್ದನ್ನು ಮಾತ್ರ ನಾವು ಹೇಳ್ತಕ್ಕಂಥದ್ದು ಎಲ್ಲ ಒಂದು ಸೇರಿಸಿ ಕಲ್ಪನೆ ಮಾಡಿಕೊಂಡು ವ್ಯಕ್ತಿತ್ವ. ನೀವು ಹಿಂದೂ ಸಂಘಟನೆಯಲ್ಲಿ ಇದ್ದುಕೊಂಡು ಹಿಂದೂಗಳ ಪರವಾಗಿ ಯಾಕೆ ಮಾತಾಡಿದ್ರಿ ಒಂದು ಕಾಲದಲ್ಲಿ ಹೇಳಿ. ನಾನೊಬ್ಬ ಹಿಂದೂ ಸ್ವಾಮಿ, ಅದಕ್ಕೆ ಮಾತಾಡಿದ್ದೇನೆ. ನಾನೆಲ್ಲ ಹೋಗಿ ಮುಸ್ಲಿಮರಿಗೆ ಹೊಡೆಯಿರಿ ಅವರಿಗೆ ಇದು ಮಾಡಿ ಅಂತ ನಾನೆಲ್ಲೂ ಹೇಳಲಿಲ್ಲ. ಸೊ ಇದೇ ಕಾರಣಗಳು. ನಾನು ಹಿಂದೂ ಪರವಾಗಿ ಮಾತ್ರ ಮಾತಾಡ್ತೇನೆ, ನಾನು ಅದನ್ನೆಲ್ಲಿ ಹೇಳಲಿಲ್ಲಲ್ಲ. ನಾನು ಹಿಂದೂಗಳ ಪರವಾಗಿರ್ತ ಕೇಸು ಮಾಡಿದ್ದೇನೆ, ಕ್ರಿಶ್ಚಿಯನ್ನ ಪರವಾಗಿರ್ತಕ್ಕಂಥ ಬಿಟ್ಟಾಗೋಣ. ನಿಮ್ಮ ವೃತ್ತಿಯನ್ನು ನಿಮ್ಮ ವೃತ್ತಿಯನ್ನ ಬಿಡಿ. ನೀವು ಹೇಳಿಕೆಗಳನ್ನು ನೀಡುವಾಗ ಹಿಂದೂಗಳ ಪರವಾಗಿ ಈ ವಾಹಿನಿಯನ್ನು ವೀಕ್ಷಿಸ್ತಾ ಇರತಕ್ಕಂಥ ಅನೇಕ ಮುಸ್ಲಿಮರು ನಿಮ್ಮ ವಿರೋಧವನ್ನು ಈಗಾಗಲೇ ಕಟ್ಕೊಂಡಾಗಿದೆಯೇನೋ. ನಮ್ಮಲ್ಲಿ ಪ್ರೀತಿ ಇದೆ ಅವರಿಗೆ, ನಾನೇನಂತಕ್ಕಂಥದ್ದು ಮುಸ್ಲಿಮರಿಗೆ ಗೊತ್ತಿದೆ. ಹಾಗಾದ್ರೆ ಪಿ ಎಫ್ ಐ ಯಾಕೆ ಹಿಂದೆ ಸರಿತು? ಅದು ಅವರ ಹತ್ರ ಕೇಳಬೇಕು, ಪಿ ಎಫ್ ಐ ಅವರಿಗೆ. ಇವತ್ತು ಯಾರ ನಳಿನ್ ಕುಮಾರ್ ಅನ್ನು ನೋಡಿ ಅದು ಬಿ ಜೆ ಪಿ ಅವರದ್ದು ಇರಬೇಕನ್ನೋ ಕಲ್ಪನೆ ಮೇಲೆ ಹಿಂದೆ ಹೋಗಿರ್ಬೋದು. ಸೊ ಅದಕ್ಕೆ ರೀತಿಯಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ದೀರಾ. ಬಹುಶಃ ನೀವು ಸಂಚಾಲಕ ಸ್ಥಾನದಿಂದ ಕೆಳಗಿಳಿದ್ರೆ ಬಹುಶಃ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಸಿಗ್ಬಹುದು. ಮಾಡ್ಬೋದು, ಸಂಚಾಲಕರು ನಾವು ಒಬ್ಬರು ಇರ್ತಕ್ಕಂಥದ್ದಲ್ಲ, 6 ಜನ ಇದ್ದೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ಧ್ವನಿ ಎತ್ತಬೇಕಾದ್ರೆ ನಮ್ಮ ಶ್ರಮ ಇದೆ. ಸೊ ಅದರಲ್ಲಿ ಯಾರೋ ಇಳಿಬೇಕು, ಯಾರೋ ಪಿ ಎಫ್ ಐ ಅವರು ನಾಳೆ ಬರಲಿ ಅಲ್ಲ, ಬಿಟ್ಟುಕೊಡ್ಲಿಕ್ಕೆ ದಿನಕರ್ ಶೆಟ್ಟಿ ಯಾವಾಗಲೂ ರೆಡಿ ಇದ್ದಾರೆ. ಯಾಕಂದ್ರೆ ನಾವು ಸಂವಿಧಾನವನ್ನ ಗೌರವಿಸ್ತಕ್ಕಂಥವರು. ಈ ದೇಶದಲ್ಲಿ ಯಾವುದೋ ಧ್ವಜ ಹಾರಬೇಕನ್ನುವಂತ ಕಲ್ಪನೆ ನಮ್ಮ ಹತ್ರ ಇಲ್ಲ. ಧ್ವಜ ಮಾತ್ರ ಜನರಿಗೆ ಎಲ್ಲರಿಗೂ ಗೊತ್ತಿದೆ, ಎಲ್ರಿಗೂ. ನಿಷ್ಠುರವಾಗಿ ಮಾತಾಡಿದ್ರು ಕೂಡ ಇವತ್ತು ಎತ್ತಿನ ಹೊಳೆ ಯೋಜನೆಯ ಕುರಿತಾಗಿ ತುಂಬಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಜನರನ್ನು ಒಟ್ಟಾಕುವಂತ ಪ್ರಯತ್ನವನ್ನು ಕೂಡ ತಾವು ಮಾಡ್ತಾ ಇದ್ದೀರಾ. ಸೊ ಇದು ಇವತ್ತು ಎಲ್ಲರಿಗೂ ಗೊತ್ತಿದೆ. ಸೊ ಒಟ್ಟಾರೆಯಾಗಿ ಓರ್ವ ಜವಾಬ್ದಾರಿಯುತ ಸಂಚಾಲಕರಾಗಿ ನಮ್ಮ ಮುಂದಿನ ಹೋರಾಟದ ಕುರಿತಾಗಿ ಮತ್ತು ಈ ಇದುವರೆಗೆ ಯಾವ್ಯಾವ ರೀತಿಯಾಗಿತ್ತು ಮತ್ತು ಜನರಿಗೆ ಯಾವ ಮಾಹಿತಿಯನ್ನು ನೀವು ನೀಡಬೇಕು, ತಿರುಗುಬಾಣದಲ್ಲಿ ನಿಮ್ಮ ಕಡೆಯ ಮಾತುಗಳ ಅವಶ್ಯಕತೆ ಇದೆ. ನೇತ್ರಾವತಿಯ ವಿಚಾರದಲ್ಲಿ ಹೇಳಬೇಕಾದ್ರೆ ಈಗಾಗಲೇ ನಾವು ಜನರಿಗೆ ತಿಳಿಸ್ತಕ್ಕಂಥ ವಿಚಾರ ಅನೇಕ ಬಾರಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕಾಲೇಜ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳ ಮೂಲಕ ಭಾಳ ವ್ಯವಸ್ಥಿತವಾಗಿ ಇದು ಮಾಡಿ ಹೋರಾಟದಲ್ಲಿ ಜವಾಬ್ದಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೂ ಇದೆ, ಹೋರಾಟಗಾರರಿಗೂ ಇದೆ, ರಾಜಕೀಯ ಪಕ್ಷದವರಿಗೂ ಇದೆ. ಇದನ್ನು ಮನಗಂಡ್ರೆ ಖಂಡಿತವಾಗಲೂ ನಾವು ಇದರಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ.
ಯಾಕೆ ಹೇಳಿದರೆ ಇವತ್ತು ಕೇಂದ್ರ ಸರ್ಕಾರದ ರಿಪೋರ್ಟ್ಸ್ಗಳಿರ್ಬೋದು, ವಿಜ್ಞಾನಿಗಳ ರಿಪೋರ್ಟ್ಸ್ಗಳಿರ್ಬೋದು, ತಂತ್ರಜ್ಞರ ರಿಪೋರ್ಟ್ಸ್ಗಳಿರ್ಬೋದು, ನೀರಾವರಿ ತಜ್ಞರ ರಿಪೋರ್ಟ್ಸ್ಗಳಿರ್ಬೋದು, ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಸಿಗ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಮುಂದೆ ಈ ಪ್ರಕೃತಿಗೆ ವಿರುದ್ಧವಾಗಿ ಇದನ್ನು ತಿರುಗಿಸಿದಾಗ ಏನಾಗ್ತಕ್ಕಂಥ ಒಂದು ದುರಂತ ಕೂಡ ಎಲ್ರಿಗೂ ಅರ್ಥ ಆಗಿದೆ. ಯಾವುದು ಆ ಜಿಲ್ಲೆಗೂ ನೀರು ಹೋಗುವುದಿಲ್ಲ, ಈ ಜಿಲ್ಲೆಗೂ ನೀರು, ಇವತ್ತು ಜನರಿಗೆ ಬೇಡ ಆದ ಒಂದು ಯೋಜನೆ ಇವತ್ತು ಸರ್ಕಾರಕ್ಕೆ ಬೇಕು ಅಂತಾದರೆ ಇದನ್ನು ಜನರು ಅರ್ಥ ಮಾಡಿಕೊಂಡು ಎಚ್ಚೆತ್ತುಕೊಳ್ಬೇಕು. ಸಂಚಾಲಕರಾಗಿ ಹೋರಾಟಗಾರರಾಗಿ ನಾವು ಅವರ ಜೊತೆ ಇದ್ದೇವೆ. ಜನರು ಹೇಳಬೇಕಂತಕ್ಕಂಥ ಒಂದು ಮನವಿಯನ್ನು ಈ ವಾಹಿನಿಯ ಮೂಲಕ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಎಸ್, ಖಂಡಿತವಾಗಿಯೂ ತಮ್ಮ ಹೋರಾಟ ಮುಂದುವರಿಲಿ. ಅದೇ ರೀತಿಯಾಗಿ ಜನರನ್ನು ಕೂಡ ಒಟ್ಟು ಸೇರಿಸಿಕೊಂಡು ಈ ದಕ್ಷಿಣ ಕನ್ನಡ ಭಾಗಕ್ಕೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಇವತ್ತಿನ ತಿರುಗುಬಾಣ. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ಸ್ಪಂದನಾ.